बाल्गे भूमंडला बाल्गे भूमंडला बाल्गे समृद्धियोंदिगे गुरु बाल्गे गुरु नम्मोंदिगे आत्मीय स्नेहितरे दैवीक महाशक्तिया करुणे हागू दैवीक तंदे गुरु श्री योगिराज वेदात्री महर्षियवर कृपे सदा नम्मोंदिगे इरली एंदु आशिसुत्ता गुरु वेदात्री महर्षियवरन्नु वंदिसी ई दिनद कार्यक्रमवन्नु आरंभिसोण। ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸದಸ್ಯರಾದ ಶ್ರೀ ಡಾಕ್ಟರ್ ಜಿ ಮುನಿರಾಜುರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಎಂಎ ಪದವೀಧರರಾಗಿದ್ದಾರೆ, ಎಂಆರ್ಡಿ ಬಿಎಡ್ ಮತ್ತೆ ಎನ್ಇಎಲ್ಟಿಎಸ್ ಮುಗಿಸಿರುತ್ತಾರೆ. ಇವರು ಅಕಾಡೆಮಿಕ್ ರಿಸೋರ್ಸ್ ಪರ್ಸನ್, ಅಂದ್ರೆ ಇವರು ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಮತ್ತು ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ನೇಹಿತರೆ, ಇವರು 2017ರಲ್ಲಿ ಸ್ಕೈಯೋಗಕ್ಕೆ ಸೇರಿಕೊಂಡರು. ಇವರು 3 ವರ್ಷಗಳಿಂದ ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಆನೇಕಲ್ ಅರಿವಿನ ಶ್ರೀ ಮಂದಿರ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಶ್ರೀ ಡಾಕ್ಟರ್ ಜಿ ಮುನಿರಾಜು ಸರ್ ಅವರನ್ನು ಸ್ವಾಗತಿಸಿ ಕರ್ಮ ಸಿದ್ಧಾಂತ ದ ಥಿಯರಿ ಆಫ್ ಕರ್ಮ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಧನ್ಯವಾದ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿ ಅಂದಿದೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಂ ಹೇನ ತಸ್ಮೈ ಶ್ರೀ ಗುರುವೇ ನಮಃ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಆತ್ಮಾನ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಎಂಬ ಸಾರೋಕ್ತಿಯನ್ನು ಯುಕ್ತವಾಗಿ ವ್ಯಕ್ತಪಡಿಸುತ್ತಾ ಆತ್ಮ ಸಂಗಮ ಮೀನುಗಾರಿಕೆ ಉಪದೇಶ ಮಾಲಿಕೆಯ ಆಯೋಜಕ ಅಧೀಕ್ಷಕರೇ, ನಿರೀಕ್ಷಕರೇ, ಪರೀಕ್ಷಕರೇ, ವೀಕ್ಷಕರೇ ಹಾಗೂ ಸತ್ಸಂಗದ ಸಮಸ್ತ ಬಂಧು ಭಗಿನಿಯರೇ, ತಮ್ಮೆಲ್ಲರಿಗೂ ಸಂಧ್ಯಾಕಾಲದ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪೂಜ್ಯ ಶ್ರೀ ವೇದಾದ್ರಿ ಮಹರ್ಷಿಗಳೊಂದಿಗೆ ಅರಗುರು ಚರಮೂರ್ತಿಗಳೆಲ್ಲರಿಗೂ ಸಹ ನನ್ನ ಭಕ್ತಿಪೂರ್ವಕ ನುಡಿನಮನಗಳನ್ನು ತಿಳಿಸುತ್ತಾ ಇಂದಿನ ಉಪದೇಶ ಮಾಲಿಕೆಯ ಅಂದ್ರೆ ವಸ್ತು ವಿಷಯದ ಶೀರ್ಷಿಕೆ ಆಗಿರುವಂತಹ ಕರ್ಮ ಸಿದ್ಧಾಂತ ದ ಥಿಯರಿ ಆಫ್ ಕರ್ಮ ಎಂಬ ಸಾರ ಸುದೆಯ ಚಿಂತನ ಮಂಥನಕ್ಕೆ ತಮ್ಮೆಲ್ಲರ ಪೂಜ್ಯ ಭಾವನೆಯ ಅವಧಾನ ಯುಕ್ತವಾದಂತಹ ಒಂದು ಗಮನವನ್ನು ಯಾಚಿಸುತ್ತಾ ಇಂದಿನ ಪ್ರಧಾನ ವಿಷಯದ ಬಗ್ಗೆ ತಮ್ಮೆಲ್ಲರನ್ನು ನಾನು ಕರುಣಾಕರ್ಣಿಕೆಗಳ ಮೂಲಕ ಆತ್ಮ ಗುರುಪದ ಧಾರಣ ಆತ್ಮ ಸಮರ್ಪಣೆ ಎಂಬ ವಿಚಾರವನ್ನು ತಾವು ಆತ್ಮಾರ್ಪಿತ ಮಾಡಿಕೊಳ್ಳಬೇಕಂತ ವಿನಂತಿಸ್ಕೊಳ್ತೀನಿ. ಇಂದು ನಮ್ಮ ಈ ಉಪದೇಶ ಮಾಲಿಕೆ ವಿಷಯದ ಶೀರ್ಷಿಕೆಯಾದಂತ ಕರ್ಮ ಸಿದ್ಧಾಂತ ದ ಥಿಯರಿ ಆಫ್ ಕರ್ಮ, ಇದು ಬಹಳ ಡೀಪ್ಲಿ ಸ್ಪಿರಿಚುವಲ್ ಓರಿಯೆಂಟೆಡ್ ಇನ್ಫಾರ್ಮೇಶನ್. ಇದು ಆಧ್ಯಾತ್ಮಿಕ ವಿಚಾರಧಾರೆ, ಮನುಷ್ಯನ ಅವಿಭಾಜ್ಯ ಅಂಗವಾಗಿರುವಂತ ವಿಚಾರಧಾರೆ ಇದು. ಈ ಕರ್ಮ ಸಿದ್ಧಾಂತದ ಅರಿವಿನ ಸಿರಿಯ ಪರಿಗಾಗಿ ನಾವು ಈ ಶೀರ್ಷಿಕೆಯಾದಂತ ಕರ್ಮ ಸಿದ್ಧಾಂತ ಎಂಬ ವಿಷಯವನ್ನು 2 ಭಾಗಗಳಾಗಿ ವಿಂಗಡಿಸುವುದರ ಮೂಲಕ ನಾವು ಸುಲಭವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ ಬಂಧುಗಳೇ. ಈ ಕರ್ಮ ಸಿದ್ಧಾಂತ ಎಂಬುದನ್ನು ವಿಭಾಗಿಸಿದಾಗ 2 ಭಾಗಗಳಾಗಿ ಕರ್ಮ ಮತ್ತು ಸಿದ್ಧಾಂತ. ಮೊದಲು ನಾವು ಕರ್ಮ ಎಂದರೇನು ಎಂಬುದನ್ನು ಅರಿಯುವುದು ಯುಕ್ತ. ಇಲ್ಲಿ ಕರ್ಮ ಎಂಬ ಪದಕ್ಕೆ 2 ಗಂಭೀರವಾದಂತಹ ಅರ್ಥಗಳಿದೆ ಬಂಧುಗಳೇ. ಈ ಕರ್ಮ ಎಂಬ ಪದಕ್ಕೆ 2 ಗಂಭೀರವಾದ ಅರ್ಥಗಳಿದೆ. ವಿ ಹ್ಯಾವ್ ಟೂ ಸೆನ್ಸಿಟಿವ್ ಮೀನಿಂಗ್ಸ್ ಫಾರ್ ದ ಥಿಯರಿ ಆಫ್ ಕರ್ಮ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕರ್ಮ ಅಕಾರ್ಡಿಂಗ್ ಟು ಡ್ಯುಯಲ್ ಮೀನಿಂಗ್. 2 ಮುಖದ ಅರ್ಥದಲ್ಲಿ ಏನಾದರೂ ಅರ್ಥ ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಬಂದ್ಮೇಲೆ. ಅದರಲ್ಲಿ ಮೊದಲನೇವಾದ ಅರ್ಥ ಕರ್ಮ ಎಂಬುದ್ರ ಮೊದಲನೇ ಒಂದು ಅರ್ಥ ನಾವು ತಿಳ್ಕೊಳ್ಳೋದಾದ್ರೆ ಕಾಯಕ, ಕಾಯಕವೇ ಕೈಲಾಸ. 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರ ಬಸವೇಶ್ವರರು ಮಾಡಿದಂತ ವೈಜ್ಞಾನಿಕ ಕ್ರಾಂತಿ ಮೂಡಿಸಿತು ಶಾಂತಿ, ಓಡಿಸಿತು ಭ್ರಾಂತಿ, ಮೂಡಿಸಿತು ವಿಶ್ವ ಶಾಂತಿ ಎಂಬುದಕ್ಕೆ ಪೂರಕವಾಗಿ ಈ ಕಾಯಕ ಅಂದ್ರೆ ವರ್ಕ್ ಈಸ್ ಲೈಫ್, ಲೈಫ್ ಈಸ್ ವರ್ಕ್. ಅಂದರೆ ಜೀವನವೇ ಕಾಯಕ, ಕಾಯಕವೇ ಜೀವನ. ಅಂದರೆ ಇಲ್ಲಿ ಕಾಯಕ ಎಂದ್ರೇನು? ಇದನ್ನೇ ನಾವು ಕರ್ಮ ಎಂದು ಕರೆಯುತ್ತೇವೆ. ಕರ್ಮವನ್ನೇ ಕರ್ತವ್ಯ, ಕೆಲಸ, ನಿತ್ಯಕ್ರಿಯೆ ಅಂತ ಕರಿತೀವಿ. ಇದು ಕರ್ಮದ ಮೊದಲನೇ ಅರ್ಥ. ಇದು ಮೂಲ ಕಾಯಕ, ಕೆಲಸ, ವರ್ಕ್.
ಡ್ಯೂಟಿ ಡ್ಯೂಟಿ ಕಾನ್ಸಿಯಸ್ನೆಸ್ ಅನ್ನೋ ಅಂಶ ಬರುತ್ತೆ. ಇನ್ನು ಎರಡನೇ ಅರ್ಥ ಕರ್ಮದ ಪ್ರಕಾರ ಬಂಧುಗಳೇ ಇಲ್ಲಿ ಇದನ್ನ ಎರಡನೇ ಅರ್ಥದಲ್ಲಿ ನಾವು ಇದನ್ನ ಸಂಚಕಾರಕ ಅಂತೀವಿ. ಮೊದಲನೇ ಅರ್ಥದಲ್ಲಿ ಕಾಯಕ ಅಂತ ಕರೆದ್ವಿ, ಎರಡನೇ ಅರ್ಥದಲ್ಲಿ ಕರ್ಮವನ್ನು ಸಂಚಕಾರಕ ಅಂತ ನಾವು ಕರಿತೀವಿ. ಏನು ಸಂಚಕಾರಕ ಅಂದ್ರೆ ವಿಧಿ. ಕೆಲವರು ಹೇಳ್ತಾರೆ ನಾನು ವಿಧಿ ಸರಿಲ್ಲ, ಆಣೆ ಬರಹ, ಮೈ ಪ್ಯಾಟ್ ಇಸ್ ನಾಟ್ ಗುಡ್, ಅಂದರೆ ನಾನು ಆಣೆ ಬರಹ ಸರಿಲ್ಲ ಅಂತ. ಇದಕ್ಕೆ ಕಾರಣ ಏನು? ಸ್ವಯಂ ಕೃತ ಒಂದು ಕಾಯಕ, ಇದು ತಾನು ಸ್ವಂತ ಮಾಡಿಕೊಂಡಂತ ಒಂದು ಕರ್ಮ ಅಥವಾ ಕಾಯಕ ಅಥವಾ ಕೆಲಸ ಅಂತ ಇದಾಗುತ್ತೆ. ಸಂಚಕಾರಕ ನಾನು ತಾನು ಸಂಚಿತ ತಾನೇ ಗ್ರಹಿಸಿಕೊಂಡಂತದ್ದು ಬೆಳೆಸಿಕೊಂಡಂತ ಕಾಯಕದಾಗಿರುತ್ತೆ. ಹೀಗಾಗಿ ನಾವು ಕರ್ಮ ಎಂಬ ಪದವನ್ನು ಎರಡು ಅರ್ಥದಲ್ಲಿ ತಿಳಿಯೋದಾದ್ರೆ ಮೊದಲನೇ ಅರ್ಥ ಕಾಯಕ, ಅದು ಕೆಲಸ, ಅದೇ ಕರ್ತವ್ಯ, ಅದೇ ಕಾಯಕ, ಅದೇ ನಿತ್ಯ ಕ್ರಿಯೆ, ಅದೇ ಕರ್ಮ. ಇನ್ನು ಎರಡನೇ ಅರ್ಥ ಸಂಚಕಾರಕ. ಸಂಚಕಾರಕ ಅಂದ್ರೆ ನಾವೇ ಗಳಿಸಿದ್ದು, ಅಂದ್ರೆ ನಾವು ಹೇಳ್ಕೊಳ್ತೀವಿ ನನ್ನ ಕರ್ಮ ಸರಿಲ್ಲ ಅಂದ್ರೆ ಅಣೆ ಬರಹ, ಅಂದ್ರೆ ವಿಧಿ, ಅಂದ್ರೆ ಸ್ವಯಂ ಕೃತ ಒಂದು ನಡವಳಿಕೆ ಈಗಾಗಿರುತ್ತೆ ಬಂಧುಗಳೇ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ದೈನಂದಿನ ಜೀವನದಲ್ಲಿ ಮಾಡಲೇಬೇಕಾದಂತ ಕಾಯಕ ಕರ್ತವ್ಯವನ್ನು ನಾವು ಕರ್ಮ ಅಂತ ವಿಶ್ಲೇಷಿಸಬಹುದು. ಅಂತೆಯೇ ನೇಮ ನಿಷ್ಠೆಯಿಂದ ಮಾಡುವ ಪ್ರತಿಯೊಂದು ನಿತ್ಯ ಕಾಯಕವೇ ಕರ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳಲ್ಲಿ. ಇದು ಕರ್ಮ ಆಗಿದ್ಮೇಲೆ ಕರ್ಮಯೋಗಿಯ ಕಾಯಕ ಅವನ ಪುಣ್ಯ ಪಾಪಗಳ ಸಂತಕಾರಕ್ಕೆ ಪೂರಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೊದಲನೇದು ಕರ್ಮ ಅನ್ನೋದು ಕಾಯಕ ಬಂತು, ಎರಡನೇ ಸಂತಕಾರಕ ಬಂತು, ಒಂದಕ್ಕೊಂದು ಯಾವ ರೀತಿ ಅದು ಎಣೆದುಕೊಂಡಿದೆ, ಇಂಟಿಗ್ರೇಟೆಡ್ಲಿ ಇಂಟರ್ ರಿಲೇಟೆಡ್ ಬೋತ್ ಮೀನಿಂಗ್ಸ್ ಆಫ್ ಕರ್ಮ. ಆ ಒಂದು ಕರ್ಮ ಎಂಬುದ್ರ ಎರಡು ಅರ್ಥಗಳು ಅಂತರ್ಗತವಾಗಿ ಅವು ಒಂದಕ್ಕೊಂದು ಪೂರಕವಾಗಿ ಹೇಗಿದೆ. ಕರ್ಮಯೋಗಿ ಅಂದ್ರೆ ಕೆಲಸ ಮಾಡುವವನ, ಕರ್ಮಯೋಗಿಯ ಕಾಯಕ ಅವನ ಪುಣ್ಯ ಪಾಪಗಳ ಸಂತಕಾರಕ್ಕೆ ಪೂರಕ ಆಗಿರುತ್ತೆ. ಈ ದಿಸೆಯಲ್ಲಿ ಕಾಯಕ ಯೋಗಿ ಅಥವಾ ಕರ್ಮ ಯೋಗಿಯ ಕರ್ಮ ನಿಷ್ಠೆ ಅತ್ಯಮೂಲ್ಯವಾದದ್ದು. ಬಂಧುಗಳೇ ಡ್ಯೂಟಿ ಕಾನ್ಸಿಯಸ್ನೆಸ್ ಅಂತೀವಿ, ಡ್ಯೂಟಿ ಕಾನ್ಸಿಯಸ್ನೆಸ್. ಯು ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಸಿನ್ಸಿಯರ್ಲಿ, ಆನೆಸ್ಟ್ಲಿ ಅಂಡ್ ವೆರಿ ಡಿವೋಷನಲಿ. ಭಕ್ತಿ, ನಮ್ಮ ಕೆಲಸಕ್ಕೆ ಭಕ್ತಿಯಿಂದ ಮಾಡಬೇಕು, ನಾವು ನಿಷ್ಠೆಯಿಂದ ಮಾಡಬೇಕು, ನಮ್ಮ ಒಂದು ಉಪಾಸನೆ ಮಾಡಬೇಕು. ಕರ್ಮೋಪಾಸನೆ, ಕಾಯಕೋಪಾಸನೆ, ನಾವು ಏನು ಭಗವಂತನನ್ನು ಉಪಾಸನೆ ಮಾಡ್ತೀವಿ, ಭಗವಂತನನ್ನು ಪ್ರಾರ್ಥಿಸುತ್ತೀವಿ, ಗುರುಗಳನ್ನು ಗುರು ಉಪಾಸನೆ ಮಾಡ್ತೀವಿ, ಓ ದೇವೋ ದೈವೋಪಾಸನೆ ಮಾಡ್ತೀವಿ. ಹಾಗಾಗಿ ನಮ್ಮ ಕರ್ಮೋಪಾಸನೆಯು ಬಹಳ ಪ್ರಮುಖ ಆದರೆ ಈ ಕರ್ಮೋಪಾಸನೆ ಅಂತ ಹೇಳಿದಾಗ ಇಲ್ಲಿ ಈ ಕರ್ಮ ನಿಷ್ಠೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಡ್ಯೂಟಿ ಕಾನ್ಸಿಯಸ್ನೆಸ್ ಅಂತ ನಾವು ತಿಳ್ಕೊಂಡು, ಆರ್ ಸಿನ್ಸಿಯಾರಿಟಿ, ಡ್ಯೂಟಿ ಸಿನ್ಸಿಯಾರಿಟಿ ಅಂತ ನಾವು ಕರಿಬಹುದು. ಏನು ಈ ಡ್ಯೂಟಿ ಸಿನ್ಸಿಯಾರಿಟಿ ಆರ್ ಕರ್ಮನಿಷ್ಠೆ ಅಂದ್ರೆ ಏನಾಗಿರ್ಬೋದು? ಇದು ಇದನ್ನ ಅರಿಯೋದು ಬಹಳ ಉಚಿತ ಬಂಧುಗಳೇ. ಯಾಕಂದ್ರೆ ನಾವೆಲ್ಲರೂ ಸಹ, ನಾನು ಆಗ್ಲೇ ತಮ್ಗೆ ಹೇಳಿದೆ, ಅವರ್ ಲೈಫ್ ಇಸ್ ವರ್ಕ್, ವರ್ಕ್ ಇಸ್ ಲೈಫ್. ಜೀವನವೇ ಕರ್ಮ ಅಥವಾ ಕೆಲಸ, ಕೆಲಸವೇ ನಮ್ಮ ಜೀವನ. ನಾವು ಜನ್ಮ ಬಿತ್ತಿದ ತಕ್ಷಣವೇ ನಮ್ಮ ಜೊತೆಯಲ್ಲಿಯೇ, ನಮ್ಮ ಜನ್ಮದ ಜೊತೆಯಲ್ಲಿಯೇ ಸ್ಪಾಂಟೇನಿಯಸ್ ನಮ್ಮ ಜೊತೆಯಲ್ಲೇನೆ, ಹೌ ಅವರ್ ಸೇಡ್ ಇಸ್ ಮೂವಿಂಗ್ ವಿತ್ ಅಸ್ ಪರ್ ಅವರ್ ವೇರ್ ಅವರ್ ಇವೆ ಗೋ. ನಾವು ಎಲ್ಲಿಗೆ ಹೋದ್ರೂ ನಮ್ಮ ಒಂದು ನೆರಳು ನಮ್ಮ ಜೊತೆಯಲ್ಲಿ ಹೇಗೆ ಬರುತ್ತೋ ಹಾಗೆ ನಮ್ಮ ದಿನನಿತ್ಯದ ನಡೆ ನುಡಿ ಆಚಾರ ವಿಚಾರ ನಮ್ಮ ಒಂದು ಕೃತಿ ಎಲ್ಲವೂ ಸಹ ಕಾಯಕವನ್ನೇ ಅವಲಂಬಿಸಿದೆ. ಅದೇ ಕರ್ಮ ನಿಷ್ಠೆ ಅಂತ ಅನಿಸುತ್ತೆ. ಹಾಗಿದ್ಮೇಲೆ ಕರ್ಮ ನಿಷ್ಠೆ ಇರುವಂತ ವ್ಯಕ್ತಿ ಆಗಿರ್ಬೇಕು. ಹೌ ಹಿ ವಿಲ್ ಬಿ ಆರ್ ಸಿ ವಿಲ್ ಬಿ ಆಸ್ ಇಟ್ ಆರ್ ಸಿನ್ಸಿಯರ್ ಡ್ಯೂಟಿ ಡಿವೋಷನಡ್ ಪರ್ಸನ್ ಆರ್ ಒನ್ ಹೂ ಈಸ್ ಡೂಯಿಂಗ್ ಅರ್ ಡ್ಯೂಟಿ ಆರ್ ಈಸ್ ಡ್ಯೂಟಿ ಸಿನ್ಸಿಯರ್ಲಿ, ಆನೆಸ್ಟ್ಲಿ ಅಂಡ್ ಟೈಮ್ಲಿ, ಸಮಯೋಚಿತವಾಗಿ ನಿಷ್ಠೆಯಿಂದ ಆ ಕಾಯಕ ಮಾಡುವಂತವರು, ಆ ಕಾಯಕ ಯೋಗಿ ಆಕೆ ಅಥವಾ ಆತ ಹೇಗಿರ್ಬೇಕು? ಆ ಕರ್ಮ ಯೋಗಿ ಅವನ ಕರ್ಮನಿಷ್ಠೆ ಹೇಗಿರುತ್ತೆ ಅಂದ್ರೆ, ಕರ್ತವ್ಯ ಅಥವಾ ಕರ್ಮ ನಿರತನಿಗೆ ಜಯಾಪಜಯಗಳ ಭಯವಿರುವುದಿಲ್ಲ. ಸಿ ದ ಕರ್ಮಯೋಗಿ ದ ಡ್ಯೂಟಿ ಕಾನ್ಸಿಯಸ್ನೆಸ್ ಫೆಲೋ ನೆವರ್ ಥಿಂಕ್ ಅಬೌಟ್ ಈಸ್ ವಿನ್ನಿಂಗ್ ಅಂಡ್ ಫೇಲಿಂಗ್ ಅಂಡ್ ಲೂಸಿಂಗ್. ಏನು ಗಳಿಸ್ಕೊಂತೀನಿ, ಏನು ಕಳ್ಕೊಂತೀನಿ, ಏನು ಗಳಿಸ್ತೀನಿ ಅನ್ನೋದು ಯೋಚನೆ ಮಾಡಲ್ಲ. ಆದ್ರೆ ಅವ್ರು ಯಾವಾಗ್ಲೂ ಕರ್ತವ್ಯ ನಿರ್ತಾರೆ ಮಾತ್ರ ಅವರ ಒಂದು ಉತ್ತಮ ಗುಣವಾಗಿರುತ್ತೆ. ಹಾಗಾಗಿ ಕರ್ತವ್ಯ ಅಥವಾ ಕರ್ಮ ಅಥವಾ ಕೆಲಸ ಇಲ್ಲವೇ ಕಾಯಕ ನಿರತನಿಗೆ ಅಂದ್ರೆ ಕೆಲಸದಲ್ಲಿ ತೊಡಗಿರುವವನಿಗೆ ಜಯ ಅಪಜಯಗಳ ಭಯ ಎಂದಿಗೂ ಇರುವುದಿಲ್ಲ. ಅದು ಕರ್ಮನಿಷ್ಠೆ. ಇನ್ನು ಎರಡನೇ ಅಂಶ ಕರ್ಮನಿಷ್ಠೆಗೆ, ಆ ಕರ್ಮ ಮಾಡುವವನು, ಕೆಲಸ ಮಾಡುವವನು, ಕಾಯಕ ಮಾಡುವವನು, ಕರ್ತವ್ಯವನ್ನು ನಿರ್ವಹಿಸುವವನು ಆತ ಅಥವಾ ಆಕೆ, ಈ ಆರ್ ಸಿ, ನೆವರ್ ಥಿಂಕ್ ಅಬೌಟ್ ಆರ್ ಫಿಯರ್ ಅಬೌಟ್ ದ ಯಾವ ಸಂಡ್ ಯಾವ ನಾಟ್ಸ್ ಅಂದ್ರೆ ಗಳಿಸುವ ಅಥವಾ ಗಳಿಕೆ ಮಾಡದಿರುವ ಹಾಗು ಹೋಗುಗಳಿಗೆ, ಆ ಪ್ರಾಬಬಿಲಿಟಿಗೆ ಅಥವಾ ಸಂಭವನೀಯತೆಗೆ ಏನ್ ಸಂಭವಿಸುತ್ತೋ ಅಂದ್ರೆ
ಹಾಗೂ ಹೋಗುಗಳ ಭಯ ಅವರಿಗೆ ಕರ್ಮನಿಷ್ಠೆ ಉಳ್ಳವರಿಗೆ ಇರುವುದಿಲ್ಲ. ಅಂತೆಯೇ ಪಾಪ ಪುಣ್ಯಗಳ ಅರಿವಿರುವುದಿಲ್ಲ ಯಾರಿಗೆ, ಈ ಕರ್ತವ್ಯವನ್ನು ಕರ್ಮನಿಷ್ಠೆಯಿಂದ ಕಾಯಕ ನಿಷ್ಠೆಯಿಂದ ಮಾಡುವಂತವರಿಗೆ ಪಾಪ ಪುಣ್ಯಗಳ ಅರಿವಿರುವುದಿಲ್ಲ. ಅವರಿಗೆ ನಾನು ಮಾಡುವಂತ ಕಾಯಕ ಪುಣ್ಯದ್ದೋ ಅಥವಾ ಪಾಪದ್ದೋ, ಪಾಪಕ್ಕೆ ಅದು ಪೂರಕವೋ ಪುಣ್ಯಕ್ಕೆ ಪೂರಕವೋ ಅವ್ರು ಮಾಡಲ್ಲ, ಚಿಂತೆ ಮಾಡಲ್ಲ. ಆದ್ರೆ ಅವ್ರು ಕಾಯಕ ಮಾಡೋದೊಂದೇ ಅವರಿಗೆ ಏಕದೃಷ್ಟಿಯಾಗಿರುತ್ತೆ. ಅಂತೆಯೇ ಕರ್ಮನಿಷ್ಠೆ ಉಳ್ಳವರು ಇನ್ನು ಪ್ರಮುಖವಾಗಿ ಫಲಪ್ರಾಪ್ತಿಯ ಬಗ್ಗೆ ಅನುಮಾನವಿರುವುದಿಲ್ಲ. ದ ನೆವರ್ ಸಸ್ಪೆಕ್ಟ್ ಅಬೌಟ್ ದ ರಿಟರ್ನ್ ಆಫ್ ದರ್ ಡ್ಯೂಟಿ, ಅವ್ರು ಮಾಡುವಂತ ಕಾಯಕದ ಬಗ್ಗೆ ಪ್ರತಿಫಲ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಮಾನನೇ ಇರೋದಿಲ್ಲ. ಬಿತ್ತಿದ ಬೀಜ ಮೊಳಕೆ ಬಂದು ಫಸಲಾಗಿ ನೀಡುತ್ತೋ ಹಾಗೆ ನಾವು ಮಾಡಿದಂತ ಕೆಲಸಕ್ಕೆ ಒಂದು ಪ್ರತಿಫಲ ಇದ್ದೇ ಇರುತ್ತೆ ಎಂಬ ನಂಬಿಕೆ ಆ ಕರ್ಮ ನಿಷ್ಠೆಯ ಕಾಯಕ ಯೋಗಿಗೆ ಸದಾ ಇರುತ್ತೆ. ಇಂಥದಕ್ಕೆ ನಾವು ಕರ್ಮ ನಿಷ್ಠೆ ಅಥವಾ ಕಾಯಕ ನಿಷ್ಠೆ ಅಂತ ಕರಿತೀವಿ ಬಂಧುಗಳೇ. ಇನ್ನು ಇಂತಹ ವಿಚಾರಧಾರಿಯ ಇದನ್ನ ನಾವು ಕರ್ಮ ಅಂತ ನಾವು ಕರಿತೀವಿ. ಅಂದ್ರೆ ಇಂದಿನ ನಮ್ಮ ಉಪನ್ಯಾಸ ಮಾಲಿಕೆಯ ಶೀರ್ಷಿಕೆಯಾದಂತ ಕರ್ಮ ಸಿದ್ಧಾಂತದಲ್ಲಿ ಎರಡು ಭಾಗ ಮಾಡಿ ತಮಗೆ ಹೇಳಿದ ರೀತಿಯಲ್ಲಿ ಮೊದಲನೇ ಭಾಗ ನಾವು ತಿಳ್ಕೊಂಡ್ವಿ. ಆ ಮೊದಲನೇ ಭಾಗ ಎರಡು ಅಂಶ, ಕಾಯಕ ಮತ್ತೆ ಸಂತಕಾರಕದ ಮತ್ತು ಕರ್ಮ ನಿಷ್ಠೆಯ ವಿಚಾರಧಾರೆ ತಿಳ್ಕೊಂಡ್ವಿ. ಈಗ ಎರಡನೇ ಭಾಗ ಕರ್ಮ ಸಿದ್ಧಾಂತದಲ್ಲಿ ಸಿದ್ಧಾಂತ ಅಂದ್ರೇನು ಅಂದ್ರೆ ಇಂದಿನ ವಿಚಾರಧಾರೆಯ ಶೀರ್ಷಿಕೆಯಾದ ಕರ್ಮ ಸಿದ್ಧಾಂತದ ಎರಡನೇ ಭಾಗವಾದಂತ ಸಿದ್ಧಾಂತ ಎಂಬುದರ ಮೂಲ ಕಲ್ಪನೆಯನ್ನು ನಾವು ಅರಿಯುವುದು ಉಚಿತ ಅದನ್ನು ಸಹ. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಗಳಿಸಿ ಸಿದ್ಧಿಸಿಕೊಂಡು ಅನುಸರಿಸುವಂತ ಆಚರಣೆಗಳ ಸಂಗ್ರಹಕ್ಕೆ ಸಿದ್ಧಾಂತ ಎಂದು ನಾವು ಹೇಳಬಹುದು. ವಾಟ್ ಈಸ್ ಥಿಯರಿ? ಎವ್ರಿ ಡೇ ವಿ ಆರ್ ನೋಯಿಂಗ್ ಯುವರ್ ಅನ್ನೋಯಿಂಗ್ ವಿ ಆರ್ ಫಾಲೋಯಿಂಗ್ ಅಂಡ್ ಸೆಲೆಬ್ರೇಟಿಂಗ್ ಅನ್ ಇನ್ಯೂಮರಬಲ್ ಡ್ಯೂಟೀಸ್ ಫ್ರಮ್ ಡಾನ್ ಟು ಡೆಸ್ಕ್ ಬೈ ಬರ್ತ್ ಟು ಡೆತ್. ಹುಟ್ಟಿನಿಂದ ಸಾಯುವವರೆಗೂ, ಬೆಳಗಿನಿಂದ ಸಂಜೆವರೆಗೂ ನಾವು ಒಂದಲ್ಲ ಒಂದು ಕಾಯಕದಲ್ಲಿ ತೊಡಗೆ ಇರ್ತೀವಿ, ಆಚರಣೆಗಳು ಮಾಡ್ತೀವಿ, ಸೆಲೆಬ್ರೇಷನ್ಸ್, ಫೆಸ್ಟಿವಲ್ಸ್, ಫಿಸ್ಟೈಸ್, ಇವುಗಳನ್ನ ನಾವು ಅದಕ್ಕೆ ನಾವು ಸಿದ್ಧಾಂತ ಅಥವಾ ಥಿಯರಿ ಅಂತ ಕರಿತೀವಿ. ಸರಳವಾಗಿ ಹೇಳೋದಾದ್ರೆ ನಮ್ಮ ನಿತ್ಯ ಜೀವನದ ಅವಿಭಾಜ್ಯ ಆಚರಣೆಗಳೇ ಸಿದ್ಧಾಂತಗಳು. ನಾವು ನಿತ್ಯ ಪರಿಪಾಲಿಸುವಂತಹ ಒಂದು ಕಾಯಕಗಳೇ, ಕೆಲಸಗಳೇ, ಕರ್ಮಗಳೇ ಸಿದ್ಧಾಂತಗಳು ಅಂತ ನಾವು ಹೇಳ್ಬೋದು. ಹಾಗಿದ್ಮೇಲೆ ಕರ್ಮದಲ್ಲಿ ಎರಡು ಗಂಭೀರ ವಿಭಾಗಗಳಾಗಿ ಕಾಯಕ ಮತ್ತು ಸಂತಕಾರಕ ತಿಳ್ಕೊಂಡ್ವಲ್ಲ, ಸಿದ್ಧಾಂತದಲ್ಲಿ ಅದೇ ರೀತಿ ಮೂರು ವಿಧದ ಸಿದ್ಧಾಂತಗಳು ನಮಗಿದೆ. ಸಿದ್ಧಾಂತವನ್ನು ನಮ್ಮ ಅರಿವಿನ ಒಂದು ಹಿತದೃಷ್ಟಿಯಿಂದ ಪ್ರಯೋಜನಕ್ಕಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಅದು ನಮ್ಮ ಮೊದಲಿನ ಭಾಗ ಹೇಳುತ್ತೆ ಬಂಧುಗಳೇ ನಮ್ಗೆ, ನಿತ್ಯ ಕರ್ಮ, ಡೈಲಿ ಡ್ಯೂಟೀಸ್. ನಿತ್ಯ ಕರ್ಮ ಅಂದ್ರೆ ಏನು? ಪ್ರತಿನಿತ್ಯ ನಾವು ಅನುಸರಿಸಲೇಬೇಕಾದಂತ ಕರ್ಮಾಚಾರವಿದು, ಕಂಪಲ್ಸರಿ ಡ್ಯೂಟೀಸ್, ಅಬ್ಲಿಗೇಟರಿ ಡ್ಯೂಟೀಸ್, ಫಾಲೋ ಎವ್ರಿ ಡೇ ಡಾನ್ ಟು ಡಸ್ ಬೆಳಗಿನಿಂದ ಸಂಜೆವರೆಗೂ ನಿತ್ಯ ನಾವು ದಿನನಿತ್ಯ ಪರಿಪಾಲನೆ ಮಾಡಬೇಕಾದಂತ ಆಚರಣೆಗಳು, ಕರ್ಮಾಚಾರಗಳು, ಕೆಲಸಗಳು, ಕಾಯಕಗಳು ಯಾವ್ದಿರ್ಬೋದು? ಉದಾಹರಣೆಗೆ ಆ ಉದಾಹರಣೆ ತಿಳ್ಕೊಳ್ಳೋದಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ, ಸ್ನಾನ ಮೂಲಂ ಇದಂ ಶರೀರಂ, ಸ್ನಾನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ತಪ ಮಾಡ್ತೀವಿ, ವೇದಾಧ್ಯಯನಗಳಲ್ಲಿ ತೊಡಗಿರ್ತೀವಿ, ಪುಸ್ತಕದ ಅಧ್ಯಯನದಲ್ಲಿ ತೊಡಗಿರ್ತೀವಿ. ಇವೆಲ್ಲವೂ ಸಹ ನಮ್ಮ ನಿತ್ಯ ಕರ್ಮಗಳಾಗಿವೆ. ಸ್ನಾನ ಮೂಲಂ ಇದಂ ಶರೀರಂ, ಧ್ಯಾನದಿಂದ ನಮ್ಮ ಒಂದು ಬುದ್ಧಿಶಕ್ತಿ ಅಥವಾ ಮನಸ್ಸಿನ ಬಲ ಉತ್ಕೃಷ್ಟಗೊಳ್ಳುತ್ತೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಮೆಡಿಟೇಷನ್ ಅಂತೀವಿ. ಅಟೆನ್ಷನ್ ವಿತೌಟ್ ಟೆನ್ಷನ್ ಇಸ್ ಕಾಲ್ಡ್ ಮೆಡಿಟೇಷನ್. ಇದು ಈ ಧ್ಯಾನದಲ್ಲೂ ತೊಡಗಿರ್ಬೇಕು. ಮನಸ್ಸನ್ನು ನಾವು ಬಿಂದುವಿನಲ್ಲಿ ಬಂಧಿಸಿ ತದೇಕ ಚಿತ್ತ ಬ್ರಹ್ಮಲೀಲೆಯಲ್ಲಿ ತೊಡಗಬೇಕಲ್ಲ, ಅಂತ ಕಾಯಕ ಪ್ರತಿನಿತ್ಯ ಮಾಡ್ತೀವಿ. ಪೂಜೆ ಉಪಾಸನೆ ದೇವರನ್ನ ಮಾಡ್ತೀವಿ. ಜಪ, ಈ ಜಪ ಕಾಯಕ ನಾವು ಮಾಡ್ತೀವಿ. ಧ್ಯಾನ ನಿರತ ದೈವೋಪಾಸನೆಯ ಜಪ ಅಂತ ನಾವು ತಿಳ್ಕೊಬೇಕು. ಇನ್ನು ತಪನ ನಾವು ಮಾಡ್ತೀವಿ. ಇದೊಂದು ರಸ ತಪ ಅಂದ್ರೆ ಸಾಧನಶೀಲ ಹಠಯೋಗವೇ ತಪ ಅಂತ ನಾವು ಹೇಳ್ಬೋದು. ಅಧ್ಯಯನ ರೀಡಿಂಗ್ ಅಂದ್ರೆ ಓದಿನ ಇರಿಮೆ ನಮ್ಮ ಜೀವನದ ಗರಿಮೆ. ನಮ್ಮ ಓದಿನ ಇರಿಮೆಯ ಜೀವನದ ಗರಿಮೆಯಾಗಿ ಅಧ್ಯಯನದಲ್ಲಿ ತೊಡಗಿರಬೇಕು. ರೀಡಿಂಗ್ ಇಸ್ ಅನ್ ಆರ್ಟ್, ಸೊ ವಿ ಹ್ಯಾವ್ ಟು ಫಾಲೋ ಇಟ್ ಫಾರ್ ಎವರ್. ಓದಿನಿಂದ ನಾವು ಜ್ಞಾನ ಹೆಚ್ಚಿಸ್ಕೊಳ್ಬೇಕಾದ ಅಧ್ಯಯನದಲ್ಲಿ ತೊಡಗ್ತೀವಲ್ಲ, ಇದು ನಿತ್ಯ ಕರ್ಮಗಳು. ಇನ್ನು ಸಿದ್ಧಾಂತದಲ್ಲಿ ಎರಡನೇ ವಿಧ ಯಾವ್ದಂದ್ರೆ ನಿಯಮಿಕ ಅಥವಾ ನೈಮಿತ್ತಿಕ ಕರ್ಮಗಳು. ದಟ್ ಮೀನ್ಸ್ ದ ಕಂಪಲ್ಸರಿ ಡ್ಯೂಟೀಸ್, ನಿಯಮಿತವಾಗಿ ಮಾಡೋದು. ಲಿಮಿಟೆಡ್ ಡ್ಯೂಟೀಸ್ ಯಾವ್ದದು? ಅದಕ್ಕೊಂದು ಅಚ್ಚುಕಟ್ಟಿರುತ್ತೆ, ಅದಕ್ಕೊಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನ ಪರಿಧಿಯ ಒಳಗೆ ನಾವು ಕಾಯಕಗಳು ಮಾಡ್ತೀವಲ್ಲ, ಅದಕ್ಕೆ ನಿಯಮಿತ ಅಥವಾ ನೈಮಿತ್ತಿಕ ಕರ್ಮ ಅಂತೀವಿ. ಉದಾಹರಣೆಗೆ ಪಂಚಾಂಗ ಪರಿಪಾಲನೆ ಅನುಸಾರ ಮಾಡುವ ಆಚರಣೆಗಳಿವೆ. ಪಂಚಾಂಗ ನೋಡಿ ಎಲ್ಲ ಕಾಯಕಗಳು ಮಾಡ್ತೀವಿ. ಏನ್ ಪಂಚಾಂಗದಲ್ಲಿ ಪಂಚ ಅಂಗಗಳು? ಐದು ಅಂಗಗಳು ಯಾವ್ದದು? ವಾರ, ತಿಥಿ, ದಿನ,
ನಕ್ಷತ್ರ ಗಳಿಗೆ ಅಥವಾ ಸಮಯ ಅನುಸಾರವಾಗಿ ಆಚರಿಸುವಂತ ಕಾರ್ಯಗಳು ಕರ್ಮಗಳು ಅಥವಾ ಆಚರಣೆಗಳು ಇವುಗಳನ್ನು ನಾವು ನಿಯಮಿತ ಅಥವಾ ನೈಮಿತ್ತಿಕ ಕರ್ಮ ಅಂತ ನಾವು ಉದಾಹರಣೆ ಎರಡನೇ ವಿಧಾನ ಸಿದ್ಧಾಂತದಲ್ಲಿ ಅವು ಯಾವುದದು ಪಂಚಾಂಗದ ಆಧಾರದ ಮೇಲೆ ಮಾಡೋದು ನಾವು ಮದುವೆ ಕಾರ್ಯಕ್ರಮ ನಾಮಕರಣ ಕಾರ್ಯಕ್ರಮ ಗೃಹ ಪ್ರವೇಶ ಕಾರ್ಯಕ್ರಮ ಎಲ್ಲ ಶುಭ ಕಾರ್ಯಕ್ರಮಗಳಿಗೂ ಸಹ ಪಂಚಾಂಗದಲ್ಲಿನ ವಾರ ತಿಥಿ ದಿನ ನಕ್ಷತ್ರ ಗಳಿಗೆಯ ಆಧಾರದ ಮೇಲೆ ಯುಕ್ತವಾದ ಸಮಯದ ಅನುಸಾರವಾಗಿ ನಾವು ಆಚರಣೆಯಲ್ಲಿ ತೊಡಗಿರ್ತೀವಲ್ಲ ಅವುಗಳಿಗೆ ನಾವು ಈ ಒಂದು ಎರಡನೇ ವಿಧವಾದಂತ ನಿಯಮಿತ ಅಥವಾ ನೈಮಿತ್ತಿಕ ಕರ್ಮಗಳು ಅಂತ ನಾವು ಕರೀತೀವಿ ಸಿದ್ಧಾಂತದ ಎರಡನೇ ವಿಧ ಇನ್ನು ಮೂರನೇ ಅಥವಾ ಕೊನೆಯ ವಿಧ ಯಾವುದು ಸಿದ್ಧಾಂತದಲ್ಲಿ ಅಂದ್ರೆ ಇದನ್ನು ಕಾಮ್ಯ ಕರ್ಮ ಅಂತೀವಿ ಕಾಮ್ಯ ಅಂದ್ರೆ ಇಲ್ಲಿ ಆಸೆ ಆಸೆ ಅಂದ್ರೆ ಬಯಕೆ ಬಯಕೆ ಅಂದ್ರೆ ಅಪೇಕ್ಷೆ ಅಂದ್ರೆ ಕಾಮ್ಯ ಕರ್ಮ ಅಂದ್ರೆ ನಾವು ಆಸೆ ಪಟ್ಟು ನಾವು ಬಯಸಿ ನಾವು ಅಪೇಕ್ಷಿಸಿ ನಾವು ಇಚ್ಛಿಸಿ ನಮ್ಮ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಪರಮಾನಂದಕ್ಕೋಸ್ಕರವಾಗಿ ನಾವು ಆಚರಿಸಿಕೊಳ್ಳುವಂತಹ ಒಂದು ಕರ್ಮಗಳು ಅಥವಾ ಕೆಲಸಗಳು ಇರ್ತಾವಲ್ಲ ಅದನ್ನು ನಾವು ಕಾಮ್ಯ ಕರ್ಮಗಳೆಂದು ಕರಿತೀವಿ ಅಂದ್ರೆ ತನ್ನ ಆಸೆಯ ತನ್ನ ಬಯಕೆಯ ಈಡೇರಿಕೆಗೋಸ್ಕರವಾಗಿ ಆಚರಣೆ ಮಾಡುವ ಕರ್ಮಗಳ ನಾವು ಮೂರನೇ ಸಿದ್ಧಾಂತ ನಾವು ಕರಿತೀವಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹುಟ್ಟುಹಬ್ಬ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಬರ್ತ್ಡೇಸ್ ಎವ್ರಿ ಇಯರ್ ವಿವಾಹ ವಾರ್ಷಿಕೋತ್ಸವ ಮ್ಯಾರೇಜ್ ಆನಿವರ್ಸರಿ ಡೇಸ್ ಷಷ್ಟಾಬ್ದಿ ಷಷ್ಟಿಪೂರ್ತಿ 60 ವರ್ಷ ಆಗಿದೆ ಅಂದ್ರೆ ತಂದೆ ತಾಯಿಗೆ ಹಿರಿಯರಿಗೆ ಕಾಯಕಗಳು ಮಕ್ಕಳೆಲ್ಲ ಮೊಮ್ಮಕ್ಕಳು ಮಕ್ಕಳು ಅಳಿಯ ಸೊಸೆ ಎಲ್ಲ ಸೇರಿ ಆನಂದದಿಂದ ಮಾಡ್ತಾರೆ ಸಂತೋಷದಿಂದ ಮಾಡ್ತಾರೆ ಫೆಸ್ಟಿವಲ್ ಅಂತ ಹೇಳ್ತಾರೆ ಅದನ್ನ ಸಂತೋಷ ಇಷ್ಟಾಯಿ ಅಂದ್ರೆ ಯಾಪಿ ಬ್ಲಿಸ್ ಜಾಯ್ ಗೋಸ್ಕರ ಮಾಡ್ತಾರೆ ಇನ್ನು ಬೆಳ್ಳಿ ಹಬ್ಬ ಮಾಡ್ತಾರೆ ಕನಕ ಮಹೋತ್ಸವ ಮಾಡ್ತಾರೆ ವಜ್ರ ಮಹೋತ್ಸವ ಮಾಡ್ತಾರೆ ಶತಮಾನೋತ್ಸವ ಮಾಡ್ತಾರೆ ಇವೆಲ್ಲವೂ ಥ್ಯಾಂಕ್ ಯು ಕಂಟಿನ್ಯೂ ಮಾಡ್ಬೋದಾ ಕೇಳುತ್ತಾ ಕಂಟಿನ್ಯೂ ಮಾಡಿ ಸರ್ ಧನ್ಯವಾದ ಸೊ ಇದನ್ನ ನಾವು ಮೂರನೇ ಕಾಮ್ಯ ಕರ್ಮದ ಮೂರನೇ ಸಿದ್ಧಾಂತ ನಾವು ಕರಿಬಹುದು ಈ ರೀತಿಯ ಹಬ್ಬಾಚರಣೆಗಳು ನಾವು ಮಾಡ್ಕೊಂಡು ಅದಕ್ಕೆ ಈ ರೀತಿಯಾಗಿ ಸಿದ್ಧಾಂತದಲ್ಲಿ ಮೂರು ವಿಧ ಇದೆ ಆ ಸಿದ್ಧಾಂತದಲ್ಲಿ ನಿತ್ಯ ಕರ್ಮ ಸಿದ್ಧಾಂತಗಳು ನಿತ್ಯ ಕರ್ಮಗಳು ಮತ್ತು ನಿಯಮಿತ ಕರ್ಮಗಳು ಮತ್ತು ಕಾಮ್ಯ ಕರ್ಮಗಳು ಅಂತ ಆ ಸಿದ್ಧಾಂತದಲ್ಲಿ ಮೂರು ವಿಧಗಳಿದೆ ಇಲ್ಲಿ ಸಿದ್ಧಾಂತ ಮತ್ತು ವೇದಾಂತದ ಬಗ್ಗೆ ಒಂದೇ ಒಂದು ವಿಶ್ಲೇಷಣೆ ತಮ್ಮ ಗಮನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ವೇದ ಅಂತ ಅಂದ್ರೆ ವೇದಗಳ ಅಂತ್ಯಭಾಗದ ಜ್ಞಾನಕ್ಕೆ ವೇದಗಳ ಅಂತ್ಯ ಜ್ಞಾನಕ್ಕೆ ನಾವು ವೇದಾಂತ ಅಂತೀವಿ ಆ ವೇದಾಂತದ ಅಂತ್ಯಗಳೇ ಉಪನಿಷತ್ತುಗಳು ಉಪನಿಷತ್ ಅಂದ್ರೆ ಗುರುಗಳ ಪಕ್ಕದಲ್ಲಿ ಕುಳಿತು ಜೀವನದ ನೆಲೆ ಕಲೆ ಬೆಲೆಯನ್ನು ಅರಿತಾ ಇದ್ರಲ್ಲ ಅದಕ್ಕೆ ನಾವು ವೇದಾಂತ ಅಂತ ಕರಿತೀವಿ ಗುರುಗಳ ಪಕ್ಕದಲ್ಲಿ ಗುರುಕುಲದಲ್ಲಿ ಕುಳಿತು ವೇದಗಳ ಅಂತ್ಯ ಭಾಗ ಅಂದ್ರೆ ನಮ್ಮ ಜೀವನದ ಪರಿ ನಮ್ಮ ಜೀವನದ ಗುರಿ ನಮ್ಮ ಗುರುನ ಜೀವನದ ಸಿರಿ ಇತ್ಯಾದನ್ನು ಅರಿಯುವಂತ ಕಾಯಕ ಇತ್ತಲ್ಲ ಅದಕ್ಕೆ ನಾವು ಒಂದು ವೇದಾಂತ ಅಂತ ಕರಿತೀವಿ ಇದನ್ನೇನಂದ್ರೆ ಲೌಕಿಕ ಜೀವನವನ್ನು ತೊರೆದು ಅಲೌಕಿಕ ಜೀವನದ ಕಡೆಗೆ ನಮ್ಮ ಗಮನವನ್ನು ಹರಿಸಿ ಬ್ರಹ್ಮಜ್ಞಾನವನ್ನು ಗಳಿಸಿ ಬ್ರಹ್ಮಜ್ಞಾನ ಯುಕ್ತವಾದಂತ ಜೀವನ ನಡೆಸೋದೇ ವೇದಾಂತ ಇನ್ನೂ ಪುಟಿಟ್ಟಿಂದ ನಡೆಸಲ್ ಒಂದೇ ವಂಶದಲ್ಲಿ ಹೇಳೋದಾದ್ರೆ ವೇದಾಂತ ಇಸ್ ನಥಿಂಗ್ ಬಟ್ ಬ್ರಹ್ಮಜ್ಞಾನ ಆ ವೇದಾಂತವನ್ನು ಬ್ರಹ್ಮಜ್ಞಾನ ಅಂತಲೂ ನಾವು ಕರಿಬಹುದು ಇಲ್ಲಿ ಸಿದ್ಧಾಂತ ಅಂದ್ರೆ ನಾವು ಸಿದ್ಧಿಸಿಕೊಂಡಂತ ಕಾಯಕಗಳು ಅಂತ ನಾವು ತಿಳ್ಕೊಂಡಿದ್ದೀವಿ ಬಂಧುಗಳೇ ಇಲ್ಲಿವರೆಗೂ ತಾವುಗಳೆಲ್ಲರೂ ಸಹ ಕರ್ಣಕರ್ಣಿಕೆಗಳಿಂದ ಆಲಿಸಿದ್ದು ಕರ್ಮ ಮತ್ತು ಸಿದ್ಧಾಂತ ಇಂದಿನ ಶೀರ್ಷಿಕೆ ಎರಡು ಅಂಶಗಳ ಒಂದು ಶೀರ್ಷಿಕೆ ಅದನ್ನು ಎರಡು ಭಾಗಗಳಾಗಿ ಮಾಡಿ ಕರ್ಮ ಮತ್ತು ಸಿದ್ಧಾಂತದ ಅರಿವಾಯ್ತು ಈಗ ಸಮಗ್ರವಾಗಿ ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಯಲಿಕ್ಕೆ ನಾವು ಪ್ರಯತ್ನಿಸೋಣ ಮೇಡಮ್ ಕೇಳುತ್ತಲ್ಲ ಹಲೋ 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 ಸರ್ ಮಾತಾಡಿ ಸರ್ ಮತ್ತೆ ಮ್ಯೂಟ್ ಆಯ್ತಾ ಮೇಡಮ್ ಕೇಳುತ್ತಲ್ಲ ಹಾ ಸರ್ ಮತ್ತೆ ಮ್ಯೂಟ್ ಆಯ್ತು ಧನ್ಯವಾದ ಧನ್ಯವಾದ ಎಸ್ ಆ ಕರ್ಮ ಸಿದ್ಧಾಂತವನ್ನು ನಾವು ಸಮಗ್ರವಾಗಿ ಅರಿಯಲಿಕ್ಕೆ ಪ್ರಯತ್ನ ಪಡೋಣ ಬಂಧುಗಳು ಕರ್ಮ ಮತ್ತು ಸಿದ್ಧಾಂತ ಎರಡನ್ನು ಸೇರಿ ಕರ್ಮ ಸಿದ್ಧಾಂತ ಅಂತ ಸಮಗ್ರ ಅರ್ಥವನ್ನು ಅರಿಯಲಿಕ್ಕೆ ಪ್ರಯತ್ನಿಸೋಣ ತನ್ನ ಪಾಲಿಗೆ ಪ್ರಾಪ್ತಿಯಾದ ಕಾಯಕ ಅಥವಾ ಕೆಲಸವನ್ನು ನಿಯಮ ನಿಷ್ಠೆಯಿಂದ ಸಮಯೋಚಿತವಾಗಿ ಮಾಡುವಂತಹ ನಿಷ್ಠೆಗೆ ಕರ್ಮ ಸಿದ್ಧಾಂತವೆಂದು ಕರೆಯಬಹುದು ಅಂದರೆ ಕರ್ಮವೆಸಗುವವನಿಗೆ ಅಥವಾ ಕೆಲಸ ಅಥವಾ ಕರ್ತವ್ಯ ಪಾಲಕನಿಗೆ ಕರ್ಮಯೋಗಿಗೆ ಕರ್ಮಾಧಿಕಾರವಿರುತ್ತದೆ ಹೊರತು ಫಲಿತಾಧಿಕಾರವಿರುವುದಿಲ್ಲ ಇಲ್ಲಿ ಕರ್ಮ ಸಿದ್ಧಾಂತ ಅಂದ್ರೆ ದಯವಿಟ್ಟು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಚತುರ್ವಿಧ ಯೋಗಗಳಲ್ಲಿ ಕರ್ಮಯೋಗವೂ ಬಹಳ ಪ್ರಮುಖ
ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಬೇಕಾದ್ದು ನಮ್ಮ ಹುಟ್ಟಿನಿಂದಲೇ ನಮ್ಮೊಂದಿಗೆ ಅಡಕವಾಗಿರುವಂತ ಕರ್ಮ ಅಂದ್ರೆ ಕಾಯಕ ಕಾಯಕದ ಒಂದು ನಡೆ ನುಡಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಳ್ತಾ ಇದೀವಿ ಇಲ್ಲಿ ಕರ್ಮ ಸಿದ್ಧಾಂತ ಅಂದ್ರೆ ನಾವು ಸಮಗ್ರವಾಗಿ ತಿಳಿಸೋದಾದ್ರೆ ತನ್ನ ಪಾಲಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೆ ಪ್ರಾಪ್ತಿಯಾದಂತ ಅಂದ್ರೆ ಬಂದಂತಹ ಕಾಯಕ ಅಥವಾ ಕೆಲಸವನ್ನು ನಿಯಮ ನಿಷ್ಠೆ ಶ್ರದ್ಧೆ ಭಕ್ತಿ ಯುಕ್ತಿ ಶಕ್ತಿಯಿಂದ ಸಮಯೋಚಿತವಾಗಿ ಮಾಡುವಂತಹ ಪ್ರಾಮಾಣಿಕವಾಗಿ ಸಮಯೋಚಿತವಾಗಿ ಮಾಡುವಂತಹ ನಿಷ್ಠೆ ಉಳ್ಳಂತದ್ದಕ್ಕೆ ನಾವು ಕರ್ಮ ಸಿದ್ಧಾಂತ ಅಂತ ಕರಿತೀವಿ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಅಂದ್ರೆ ಕರ್ಮ ವ್ಯಸಗುವವನಿಗೆ ಅಂದರೆ ಕೆಲಸದಲ್ಲಿ ತೊಡಗಿರುವವನಿಗೆ ಅಂದ್ರೆ ಕಾಯಕ ಮಾಡುವವನಿಗೆ ಅಂದ್ರೆ ಕರ್ತವ್ಯ ಪ್ರಜ್ಞೆಯಿಂದ ಕರ್ತವ್ಯ ಪರಿಪಾಲನೆ ಮಾಡುವವನಿಗೆ ಅಂತ ಕರ್ಮಯೋಗಿಗೆ ಕರ್ಮಾಧಿಕಾರವಿರುತ್ತದೆಯೇ ಹೊರತು ಅದರ ಫಲಿತಾಧಿಕಾರವಿರುವುದಿಲ್ಲ ಎವ್ರಿ ಡ್ಯೂಟಿ ಡೂಯರ್ ವಿಲ್ ಬಿ ಹ್ಯಾವಿಂಗ್ ರೈಟ್ ಟು ಡೂ ದ ವರ್ಕ್ ಬಟ್ ನಾಟ್ ಟು ಎಕ್ಸ್ಪೆಕ್ಟ್ ದ ರಿಟರ್ನ್ ಅಂತ ಅಂದ್ರೆ ನಮಗೆ ಕೆಲಸ ಮಾಡುವ ಹಕ್ಕಿದೆಯೇ ಹೊರತು ಆದರೆ ಅದರಿಂದ ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಅಥವಾ ನಿರೀಕ್ಷಿಸಿ ಇರುವಂತಹ ಅಧಿಕಾರ ನಮಗಿಲ್ಲ ಇದನ್ನೇ ಕರ್ಮಾಧಿಕಾರಿ ಕರ್ಮ ವ್ಯಸಗವನಿಗೂ ಪ್ರತಿಯೊಬ್ಬ ಕರ್ಮ ಪಾಲಕನಿಗೂ ಪ್ರತಿ ಕರ್ಮಯೋಗಿಗೂ ತಾನು ಕೆಲಸ ಮಾಡುವ ಅಧಿಕಾರ ಇದೆಯೇ ಹೊರತು ಅದರ ಫಲಿತಾಧಿಕಾರವಿರುವುದಿಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಹೇಗೆ ಸರ್ ಇದು ಕರ್ಮ ಸಿದ್ಧಾಂತ ಇನ್ನೂ ಸ್ವಲ್ಪ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಯಾಕಂದ್ರೆ ಡಾಕ್ಟರ್ ಎಸ್ ಜಾನ್ಸನ್ ಒಂದ್ ಕಡೆ ಹೇಳ್ತಾರೆ ಎಕ್ಸಾಂಪಲ್ಸ್ ಆರ್ ದ ಇಲ್ಯುಸ್ಟ್ರೇಷನ್ಸ್ ಆರ್ ಮೋರ್ ಎಫಿಕೇಸಸ್ ದ್ಯಾನ್ ದ ಪ್ರಿಸೆಪ್ಟರ್ ಸ್ಟೇಟ್ಮೆಂಟ್ ಅಂತ ಈ ಹೇಳಿಕೆ ಅಥವಾ ವಿಚಾರದೊಂದಿಗೆ ಒಂದು ಉದಾಹರಣೆ ಕೊಟ್ರೆ ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ತಮಗೊಂದು ಹೇಳಿಕೆ ಕೊಟ್ಟಾಗ ಐ ಹ್ಯಾಡ್ ಸ್ಟೇಟೆಡ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಈಸ್ ಯು ಸೇ ಎವ್ರಿ ಡ್ಯೂಟಿ ಡೂಯರ್ ವಿಲ್ ಬಿ ಹ್ಯಾವಿಂಗ್ ದ ರೆಸ್ಪಾನ್ಸಿಬಿಲಿಟಿ ಬಟ್ ನಾಟ್ ದ ರೈಟ್ ಟು ಆಸ್ಕ್ ಎನಿ ರಿಟರ್ನ್ ಅಂತ ಪ್ರತಿಯೊಬ್ಬ ಕಾಯಕ ಮಾಡುವವನಿಗೆ ಕೆಲಸ ಮಾಡುವಂತ ಅಧಿಕಾರ ಅಥವಾ ಪವರ್ ಇದೆಯೇ ಹೊರತು ಅವನಿಗೆ ಅದರ ಫಲಾಪೇಕ್ಷೆ ಪಡುವ ಫಲವನ್ನು ಕೇಳುವ ಅಂದ್ರೆ ಅಥಾರಿಟೇಟಿವ್ ಫಲಾಪೇಕ್ಷೆ ಮಾಡುವ ಅಧಿಕಾರ ಇಲ್ಲ ಅಂತ ಹೇಗೆ ಅಂತ ತಿಳ್ಕೊಳ್ಳೋಣ ಈಗ ಬಂಧುಗಳೇ ಇಲ್ಲಿ ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕು ಕರ್ಮಯೋಗಿ ಕಾಯಕ ಯೋಗಿ ನೇಗಿಲ ಯೋಗಿ ಅಂತ ಕರೀತೇನೆ ನಮ್ಮ ರೈತನನ್ನು ಏನು ನಮ್ಮ ಸ್ವತಂತ್ರ ಭಾರತದ ದ್ವಿತೀಯ ಪ್ರಧಾನಮಂತ್ರಿ ಆಗಿದ್ದಂತ ನಮ್ಮ ಶಾಂತಿ ದೂತ ಆಗಿದ್ದಂತ ನಮ್ಮ ಬಹಳ ಮಹಾನ್ಶೀಲ ವ್ಯಕ್ತಿಯು ಅವರ ಆದರ್ಶಗಳು ಬಹಳ ಪ್ರಮುಖ ನಮ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದ್ ಕಡೆ ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಜೈ ಕಿಸಾನ್ ಅಂದ್ರೆ ರೈತರ ಬಗ್ಗೆ ಹೇಳಿದ್ದಾರೆ ಅದು ನನಗೆ ಬಹಳ ಸಂತೋಷ ಯಾಕಂದ್ರೆ ಇವತ್ತಿನ ದಿನ ನಾವು ತಿನ್ನುವಂತ ಒಂದೊಂದು ಅನ್ನದ ಹಗಳು ಅನ್ನಂ ಪರಬ್ರಹ್ಮ ಸ್ವರೂಪಂ ಅದನ್ನು ಮಾಡಿಕೊಟ್ಟವ್ರು ಯಾರು ನಮಗೆ ರೈತ ಅದಕ್ಕೆ ರೈತನಿಗೆ ನಾವು ಆ ರೈತನ ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ಈ ಕಾಯಕಕ್ಕೆ ಏನಂದ್ರೆ ಕರ್ಮ ವ್ಯಸಗುವವನಿಗೆ ಅಥವಾ ಕಾಯಕದಲ್ಲಿ ತೊಡಗಿರುವವನಿಗೆ ಕರ್ಮಯೋಗಿ ರೈತ ಯೋಗಿ ಅಥವಾ ಅವನಿಗೆ ನೇಗಿಲ ಯೋಗಿ ಕಾಯಕ ಯೋಗಿ ಅಂತ ಕರಿತೀವಿ ರೈತ ಅವನೊಬ್ಬ ಕರ್ಮಯೋಗಿ ಅವನು ಕರ್ಮ ಮಾಡ್ತಾನೆ ಕೆಲಸ ಮಾಡ್ತಾನೆ ಕಾಯಕ ಮಾಡ್ತಾನೆ ಭೂಮಿಯನ್ನು ಉತ್ತು ಬಿತ್ತಿ ಬೆಳೆ ಬೆಳೆದು ಆ ಬೆಳೆಯನ್ನು ಬೆಳೆಯ ಪ್ರತಿಫಲವನ್ನು ಮನುಕುಲದ ಇದಕ್ಕೋಸ್ಕರ ಕೊಡ್ತಾನಲ್ಲ ಹಾಗಾಗಿ ಆ ಕಾಯಕ ಯೋಗಿ ರೈತ ಭೂಮಿಗೆ ಬಿತ್ತಿದ ಬೀಜಗಳೆಲ್ಲವೂ ಮೊಳಕೆ ಬರಲೇಬೇಕೆಂಬ ನಿಯಮವಿಲ್ಲ ಒಂದು ವೇಳೆ ಮೊಳಕೆ ಬಂದರೂ ಅವೆಲ್ಲವೂ ಸಹ ಉಲುಸಾಗಿ ಬೆಳೆಯಲೇಬೇಕೆಂಬ ಕಟ್ಟಳೆ ಏನೂ ಇಲ್ಲ ಒಂದು ವೇಳೆ ಎಲ್ಲಾ ಬೀಜಗಳು ಮೊಳೆತು ಬೆಳೆದು ಫಲಪ್ರದಾಯಕವಾಗಿ ಕಾಯಿ ಪಲ್ಯ ಕಾಳು ದವಸ ಧಾನ್ಯ ಎಲ್ಲವೂ ಲಭ್ಯವಾದಲ್ಲಿ ಆ ಲಭ್ಯವಾದಂತ ಎಲ್ಲಾ ಫಸಲನ್ನು ಪ್ರತಿ ಬೆಳೆಯ ಪ್ರತಿಫಲವನ್ನು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ಕರ್ಮಯೋಗಿಯಾದಂತ ರೈತನ ಮನೆ ಸೇರುವುದಿಲ್ಲ ಬದಲಾಗಿ ಆ ಬೆಳೆದಂತ ಫಸಲಲ್ಲಿ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಪಾಲಾಗುತ್ತೆ ಇನ್ನು ಸ್ವಲ್ಪ ನೆಲಕ್ಕೆ ಬಿದ್ದು ಮಣ್ಣು ಪಾಲಾಗುತ್ತೆ ಇನ್ನು ಸ್ವಲ್ಪ ಕಳ್ಳಕಾಕರ ಅಥವಾ ಪರರ ಪಾಲಾಗುತ್ತದೆ ಅಂತಿಮವಾಗಿ ಬೆಳೆ ಬೆಳೆದ ಕರ್ಮಯೋಗಿ ರೈತನ ಪಾಲಿಗೆ ಎಷ್ಟು ಸೇರಬೇಕೆಂದು ದೈವ ನಿಯಮವಾಗಿರುತ್ತದೆಯೋ ಅಷ್ಟು ಮಾತ್ರ ಅವನಿಗೆ ಲಭ್ಯವಾಗುತ್ತದಲ್ಲ ಇದನ್ನು ನಾವು ಕರ್ಮ ಸಿದ್ಧಾಂತ ಅಂತ ನಾವು ಪರಿಗಣಿಸಬೇಕು ಅಂದರೆ ಸಕಾಲಕ್ಕೆ ಬೀಜ ಬಿತ್ತುವಂತಹ ಕರ್ಮ ಅಥವಾ ಕರ್ತವ್ಯ ಮಾತ್ರ ರೈತನಿಗೆ ಸಂಬಂಧಪಟ್ಟಿರುತ್ತೆ ಆದರೆ ಆ ಬಿತ್ತದ ಬೀಜಗಳಿಂದ ದೊರೆಯುವ ಪ್ರತಿಫಲದಲ್ಲಿ ಕರ್ಮ ವ್ಯಸಗುವವನಿಗೆ ಯಾವುದೇ ರೀತಿಯ ಅಥವಾ ರೈತನಿಗೆ ಯಾವುದೇ ರೀತಿಯ ಫಲಿತಾಧಿಕಾರ ಅಥವಾ ಸರ್ವಾಧಿಕಾರ ಇರುವುದಿಲ್ಲ ಯಥಾ ಫಲಿತಾಧಿಕಾರ ದೇವರ ಅಧೀನವಾಗಿದೆ ಬಂಧುಗಳೇ ಅದನ್ನೇ ಕರ್ಮ ಸಿದ್ಧಾಂತ ಎಂದು ನಾವು ಕರಿತೀವಿ ವಾಟ್ ಆರ್ ವಿ ಡೂಯಿಂಗ್ ದ ಡೂಯಿಂಗ್ ಡ್ಯೂಟಿ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿ ರಿಟರ್ನ್
return will be fixed and given by God. We should not fight for the right with the God. ದೇವರೊಂದಿಗೆ ನಾವು ಮಾಡಿದಂತ ಕೆಲಸಕ್ಕೆ ನಾವು ಹೋರಾಟ ಮಾಡುವಂತಿಲ್ಲ, ದೇವರು ಕೊಟ್ಟೇ ಕೊಡ್ತಾರೆ, ಅದು ಪ್ರತಿಫಲ. ಇದನ್ನ ಕರ್ಮ ಸಿದ್ಧಾಂತ ಅಂತೀವಿ. ಈ ಕರ್ಮ ಸಿದ್ಧಾಂತವನ್ನೇ ಶ್ರೀ ಭಗವದ್ಗೀತೆಯ ಸಾರಸುದಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಒಂದೇ ಜಗದ್ಗುರು, ಆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಳ್ಳೆ ಯುಕ್ತಿಯ ಒಂದು ಒಳ್ಳೆಯ ನಮ್ಮ ಆತ್ಮಕ್ಕೆ ಮುಟ್ಟುವ ಆತ್ಮ ನೀಡುವಂತ ಒಂದು ವಾಕ್ಯ ಹೇಳಿದ್ದಾರೆ. ಅದೇ ಕರ್ಮಣ್ಣೇವಾಧಿಕಾರಷ್ಟೇ ಮ ಫಲೇಶು ಕದಾಚನ. ಅರ್ಥಾತ್ ನಿನಗೆ ಕರ್ಮ ಮಾಡುವುದರಲ್ಲಿ ಅಥವಾ ಕಾಯಕ ಮಾಡುವುದರಲ್ಲಿ ಅಥವಾ ಕೆಲಸ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆಯೇ ಹೊರತು ಅದರ ಪ್ರತಿಫಲ ಅಪೇಕ್ಷೆ ಮಾಡುವಂತ ಅಧಿಕಾರ ನಿನಗಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನ ಈ ಉಪದೇಶಾಮೃತ ಸಾರ ಸುದೆಯ ಸುದೆಯೋ ಪ್ರತಿ ಕರ್ಮಯೋಗಿಯೂ ಸಹ ಪರಿಪಾಲಿಸಬೇಕು. ಇದು ನಮ್ಮ ಗಮನದಲ್ಲಿ ಇರ್ಬೇಕಾಗುತ್ತೆ. ಡೂ ಯುವರ್ ಡ್ಯೂಟಿ ಸಿನ್ಸಿಯರ್ಲಿ ಅಂಡ್ ಆನೆಸ್ಟ್ಲಿ. Don't expect return for your all duties. Your return will be given by the God according to your effort. Anta helirudu nama kaayaka madodu maatra namage adhikara mattu namma ondu hiditadalli irutte hortu pratipala nammadalla. Pratipala bhagavantana anugrahakke seriddu. It is the grace of God above the returns. Returns are the grace of God for all our duties annodu nam gamanadalli ittukolbekagutte. Adakkagiye mahaan vyaktigalu ಅವಧೂತ ಪರಂಪರೆಯ ಮಹಿಮಾನ್ವಿತರು ಎಂದೂ ತಮಗಾಗಿ ತಾವು ಕೆಲಸ ಮಾಡ್ಕೊಳ್ಳಿಲ್ಲ, ಅಥವಾ ಕರ್ಮ ಮಾಡಿಲ್ಲ, ಕಾಯಕ ಮಾಡಿಲ್ಲ. ಆದರೆ ಅವರೆಲ್ಲಾ ಕೆಲಸ ಕಾರ್ಯಗಳು, ಅವರೆಲ್ಲಾ ಕರ್ಮಗಳು, ಅವರೆಲ್ಲಾ ಕಾಯಕಗಳು ಇತರರ ಒಳಿತಿಗಾಗಿ ಮಾತ್ರ ಕರ್ಮವನ್ನು ಎಸಗಿದ್ದಾರೆ ಬಂದೆಗಳೇ ಅವರೆಲ್ಲನೂ. ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಯು ಆರ್ ಹ್ಯಾಪಿ ವೆನ್ ಯು ಆರ್ ಮೇಕಿಂಗ್ ಅದರ್ಸ್ ಹ್ಯಾಪಿ. ಡೂ ಯುವರ್ ಡ್ಯೂಟಿ ಫಾರ್ ದ ಎಕ್ವಿಪ್ಮೆಂಟ್ ಆಫ್ ಅದರ್ಸ್. ಅಂದ್ರೆ ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಅವರ್ ಲೈಫ್ ಇಸ್ ಟ್ರಾನ್ಸಿಯಂಟ್, ವರ್ಲ್ಡ್ಲಿ ಪ್ಲೆಸರ್ಸ್ ಆರ್ ಟೆಂಪರರಿ, ಬಟ್ ದೇ ಅಲೋನ್ ಲೀವ್ ಒನ್ ಹೂ ಲೀವ್ ಫಾರ್ ಅದರ್ಸ್. ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೀವ್. ದೇರ್ ಫಾರ್ ಎಕ್ಸ್ಟೆಂಡ್ ಯುವರ್ ಸರ್ವಿಸ್ ಫಾರ್ ದ ನೀಡಿ ಪೀಪಲ್, ಸಪ್ರೆಸ್ಡ್ ಪೀಪಲ್, ಡಿಪ್ರೆಸ್ಡ್ ಪೀಪಲ್ ಅಂಡ್ ದ ಪೀಪಲ್ ದೋಸ್ ಹೂ ಆರ್ ನಾಟ್ ಹ್ಯಾವಿಂಗ್ ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಟು ಅರ್ನ್ ದೇರ್ ಬ್ರೆಡ್ ಅಂಡ್ ಬಟರ್ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ. ಹಾಗಾಗಿ ಆ ಕಾಯಕ ಮಾಡೋರು ಯಾವಾಗ್ಲೂ ಆ ಅವಧೂತ ಪುರುಷರು, ಮಹಾಮಹಿಮಾನ್ವಿತರು, ಇತರರ ಒಳಿತಿಗಾಗಿ ಜೀವನ ಮಾಡಿದ್ದಾರೆ. ಅದನ್ನ ಯು ಆರ್ ಹ್ಯಾಪಿ ವೆನ್ ಯು ಆರ್ ಮೇಕಿಂಗ್ ಅದರ್ಸ್ ಹ್ಯಾಪಿ ಅನ್ನೋ ಒಂದು ವಿಚಾರ ತಮ್ಮ ಗಮನದಲ್ಲಿ ಇರಲಿ. ಹೀಗಾಗಿ ಕರ್ಮ, ಕೆಲಸ, ಕರ್ತವ್ಯ ನಿರ್ವಹಣೆಗಾಗಿ ಪ್ರತಿಯೊಬ್ಬ ಕರ್ಮ ಯೋಗಿಯೋ, ಪ್ರತಿಯೊಬ್ಬ ಕರ್ಮ ಯೋಗಿ ಅಥವಾ ಕೆಲಸದಾರನೋ, ಕಾಯಕ ಯೋಗಿಯೂ ಸಹ ಶ್ರದ್ಧೆ ಅಥವಾ ನಿಷ್ಠೆಯನ್ನು ಪುಷ್ಟೀಕರಿಸಬೇಕು. ಬಂಧುಗಳೇ, ನಮ್ಮ ಶ್ರದ್ಧಾವಾನ್ ಲಭತೆ ಪ್ರತಿಫಲಂ, ನಮ್ಮ ಶ್ರದ್ಧೆಯಿಂದ ಪ್ರತಿಫಲ ನಮ್ಗೆ ಲಭ್ಯ ಆಗುತ್ತೆ. ಆಸ್ ಮಚ್ ಆಸ್ ಯುವರ್ ಡ್ಯೂಟಿ ಡಿವೋಷನ್, ಸೋ ಮಚ್ ದ ರಿಟರ್ನ್ ಯು ವಿಲ್ ಬಿ ಹ್ಯಾವಿಂಗ್. ಹಾಗಾಗಿ ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಮಾಡಿದ್ದುಣ್ಣೋ ಮಹಾರಾಯ, ಆಸ್ ಯು ಸೋ ಸೋ ಯು ರೀಪ್. ನೀನ್ ಏನ್ ಬೀಜ ಬಿತ್ತಿರ್ತೀಯೋ ಅದ್ರ ಫಲ ನೀನ್ ಗಳಿಸ್ತೀಯ. ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬಯಸುವಂತಿಲ್ಲ. ಹಾಗಾಗಿ ಕೆಟ್ಟ ಕೆಲಸ ಮಾಡಿ, ಕೆಟ್ಟ ಕರ್ಮ ಮಾಡಿ ಉತ್ತಮ ಪ್ರತಿಫಲ ಬಯಸುವಂತಿಲ್ಲ ಅನ್ನೋದಕ್ಕೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತೊಂದು ವಿಚಾರಧಾರೆ ಹೇಳಿದ್ದಾರೆ. ಇದನ್ನೇ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕರೆದಿದ್ದೆ. ನಮ್ಮ ಕರ್ಮ ಬೆಸಗುವಂತ ಕಾಯಕ ಯೋಗಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಕರೆದಿದ್ದಾರೆ. ಇಲ್ಲಿ ಪತ್ರಂ ಅಂದ್ರೆ ನಮ್ಮ ದೇಹ, ಅವರ್ ಬಾಡಿ. ನಮ್ಮ ದೇಹ ಹೇಗಿರ್ಬೇಕು? ಪತ್ರಂ ಅಂದ್ರೆ ಎಲೆ, ಅಂದ್ರೆ ನಮ್ಮ ದೇಹ ಎಲೆಯಂತೆ ಅಲುಗಾಡುತ್ತಾ ಕೆಲಸದಲ್ಲಿ ತೊಡಗಿರಬೇಕು. ನಮ್ಮ ದೇಹ ಆಗಿಟ್ಕೊಳ್ಬೇಕು. ಈ ದೇಹವೇ ನಮಗೆ ಎಲ್ಲಾ ಧರ್ಮ ಕಾಯಕಗಳ ಸಾಧನೆಗೆ ಒಂದು ಸಾಧನೋಪಕರಣ. ಇದು ನಮ್ಮ ದೇಹ, ಅದಕ್ಕೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ನಾವು ಕರಿತೀವಿ. ಈ ದೇಹವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಎಲ್ಲಾ ಮರಗಳ ಎಲೆಗಳು ಎಷ್ಟು ಆನಂದವಾಗಿ ಪುಲಕಿತವಾಗಿ ಅಲುಗಾಡುತ್ತಾ ಗಾಳಿ ಸರ್ವರಿಗೂ ಬರುವಂತ ಮಾಡುತ್ತಾ, ಆ ರೀತಿ ನಮ್ಮ ದೇಹ ಅಲುಗಾಡುತ್ತಾ ಚಾಕು ಚಕ್ಕೆತ್ತಿಂದೆಲ್ಲ ನಾವು ಯುಕ್ತ ಶಕ್ತಿಯಿಂದ ಕೆಲಸ ಮಾಡುವಂತ ರೀತಿ ನಮ್ಮ ದೇಹ ಇರಬೇಕು ಕಾಯಕ ಮಾಡ್ಬೇಕಾದ್ರೆ. ಪುಷ್ಪಂ ಅಂದ್ರೆ ನಮ್ಮ ಆತ್ಮ, ಸೋಲ್. ನಮ್ಮ ಆತ್ಮ ಹೇಗಿರ್ಬೇಕು? ಪುಷ್ಪದಂತೆ ಪರಿಮಳಯುಕ್ತವಾಗಿರ್ಬೇಕು. ಇಸಿ, ಅವರ್ ಸೋಲ್ ಶುಡ್ ಬಿ ಫ್ರಾಗ್ರೆನ್ಸ್ಡ್ ಲೈಕ್ ದ ಫ್ಲವರ್. ಅಂದ್ರೆ ಫ್ಲವರ್ ವಿಥೌಟ್ ಫ್ರಾಗ್ರೆನ್ಸ್ ಇಸ್ ವೆರಿ ಫ್ಯುಟೈಲ್. ಅಂದ್ರೆ ಯಾವ ಹೂವಿನಲ್ಲಿ ಪರಿಮಳ ಇರೋದಿಲ್ಲೋ ಆ ಪುಷ್ಪಕ್ಕೆ ಉಪಯೋಗ ಆಗಲ್ಲ. ಹಾಗೆ ಯಾವ ಆತ್ಮದಲ್ಲಿ ಪ್ರತಿ ಇನ್ನೊಬ್ಬರನ್ನು ಸಂತೋಷವಾಗಿ ಇರಿಸುವಂತಹ ಒಂದು ಯುಕ್ತಿ ಶಕ್ತಿ ಉದ್ಭವ ಆಗುವುದಿಲ್ಲವೋ ಅದು ಫ್ರಾಗ್ರೆನ್ಸ್ ಅಥವಾ ಪರಿಮಳವಿಲ್ಲದಂತ ಪುಷ್ಪದಂತಾಗುತ್ತೆ. ಹಾಗಾಗಿ ಪುಷ್ಪಂ ಅಂದ್ರೆ ನಮ್ಮ ಆತ್ಮ ಪುಷ್ಪದಂತೆ ಪರಿಮಳಿಸ್ತಾ ಇರ್ಬೇಕು. ಫ್ರಾಗ್ರೆನ್ಸ್ ನ ಪರಿಮಳ ಸುವಾಸನೆ ಕೊಡಬೇಕು.
ಒಳ್ಳೆ ವ್ಯಕ್ತಿ ಇದ್ರೆ ಸಜ್ಜನರ ಸಹವಾಸ ಯಜ್ಜೇನ ಸವಿದಂತ ಅವರ ಬಳಿ ಹೋಗೋಣ, ಅವರ ಹತ್ರ ಕೂರೋಣ, ಅವರ ಹತ್ರ ಕಲಿಯೋಣ. ಸರ್ವಂ ಬಲ್ಲವರಿಂದ, ಸರ್ವಂ ನುರಿತವರಿಂದ, ಸರ್ವಂ ಕಲಿತವರಿಂದ, ಸರ್ವಂ ಸುಜ್ಞಾನಗಳಿಂದ, ಸರ್ವಂ ವಿಜ್ಞಾನಗಳಿಂದ, ಸರ್ವಂ ಸಾಧಕರಿಂದ ಅಂತ ಬರ್ತಾರಲ್ಲ, ಅದು ಆ ಒಂದು ಯುಕ್ತಿ ನಮ್ಗೆ ಬೇಕು. ಇನ್ ಫಲಂ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮನಸ್ಸು ಹೇಗಿರ್ಬೇಕು, ಅವರ್ ಮೈಂಡ್, ಅವರ್ ಮೈಂಡ್ ಈಸ್ ಅ ಮಾಸ್ಟರ್ ಆಫ್ ಆಲ್ ಅವರ್ ಕರ್ಮಸ್ ಆರ್ ಡ್ಯೂಟೀಸ್. ನಮ್ಮ ಮನಸ್ಸು ಹೇಳ್ಬೇಕು, ನಮ್ಮ ಮನಸ್ಸು ಕಂಟ್ರೋಲ್ ಇರ್ಬೇಕು. ಅದಕ್ಕಾಗಿ ಫಲಂ ಅಂದ್ರೆ ಎಂತ ಫಲ ಕೊಡ್ಬೇಕು ನಮ್ಮ ಮನಸ್ಸು ಅಂದ್ರೆ, ಮನಸ್ಸು ಸ್ವಾದಭರಿತ ಹಣ್ಣಿನ ಅಂತಿರ್ಬೇಕು. ಯಾವ ರೀತಿ ಸ್ವಾದಭರಿತ ಹಣ್ಣಿನ ಅಂತಿರ್ಬೇಕಂದ್ರೆ, ಅವ್ರ ಮೈಂಡ್ ಶುಡ್ ಬಿ ಫಿಲ್ಡ್ ವಿತ್ ದ ಸ್ವೀಟ್ ರಿಂಡ್ ಫ್ರೂಟ್. ಅಂದ್ರೆ ಆ ಒಂದು ಹಣ್ಣಿನ ಒಳಗೆ ಫಲ, ಆ ಸ್ವಾದ ಯಾವ ರೀತಿ ತುಂಬಿದೆಯೋ ನಮ್ಮ ಮನಸ್ಸಿನಲ್ಲಿ, ಕಲ್ಮಸರಹಿತವಾದಂತಹ ನಿಷ್ಫಲ ಒಂದು ಒಂದು ಫಲಯುಕ್ತವಾದಂತ ಒಂದು ನಿರ್ವಿಕಲ್ಪ ಇಲ್ಲದಂತ ರೀತಿಯಲ್ಲಿ ನಮ್ಮ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಪ್ಯೂರ್ ಮೈಂಡ್, ಬ್ಯೂಟಿಫುಲ್ ಮೈಂಡ್, ಹ್ಯಾಪಿ ಮೈಂಡ್ ನಮ್ಮದಾಗಿರ್ಬೇಕು. ಇನ್ನು ತೋಯಂ ಅಂದ್ರೆ ಆನಂದ ಅಥವಾ ಸಂತೋಷ. ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟಕಡೆಯ ಆಸೆ ಏನಂದ್ರೆ ಜೀವನದಲ್ಲಿ ಸಂತೋಷ ಪಡಬೇಕು, ಜೀವನದಲ್ಲಿ ಆನಂದ ಪಡಬೇಕು. ತೋಯಂ ಅಂದ್ರೆ ಇಟ್ ಈಸ್ ದ ವಾಟರ್, ಅಂದ್ರೆ ನೀರಿದು, ನೀರಿನಂತೆ ನಮ್ಮ ಸಂತೋಷ ಸದಾ ಸಂದ ಪ್ರವಹಿಸಬೇಕು ನಮ್ಮಿಂದ. ದಟ್ ಮೀನ್ಸ್ ಅವರ್ ಬ್ಲಿಸ್ ಆರ್ ಹ್ಯಾಪಿ ಶುಡ್ ಬಿ ಫ್ಲೋ ಸ್ಪಾಂಟೇನಿಯಸ್ಲಿ, ಫ್ಲೋ ಲೈಕ್ ದ ವಾಟರ್. ನಮ್ಮ ನೀರು ಯಾವ ರೀತಿ ಯಾವಾಗ್ಲೂ ಸದಾ ಹರಿತಾನೆ ಇರ್ತಾ ಇತ್ತು, ಹರಿಯೋದೇ ಆದ್ರೆ ಒಂದು ಸ್ವಾಭಾವಿಕ ಗುಣ. ಹಾಗಾಗಿ ನಮ್ಮ ಮನಸ್ಸು ಯಾವಾಗೂ ಸಂತೋಷವಾಗೇ ಇಟ್ಕೊಳ್ಬೇಕು, ಆ ಸ್ವಾಭಾವಿಕ ಗುಣವನ್ನು ಗಳಿಸ್ಬೇಕು. ಇದನ್ನೇ ನಮ್ಮ ಕರ್ಮಯೋಗಿಗಳಿಗೆ ಬೇಕಾಗಿರೋದು. ಪತ್ರಂ ಪುಷ್ಪಂ ಫಲಂ ತೋಯಂ ಅಂದ್ರೆ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಮನಸ್ಸು ನಮ್ಮ ಆನಂದಕ್ಕೆ ಪೂರಕ ಆಗ್ಬೇಕು, ಸಂತೋಷಕ್ಕೆ ಪೂರಕ ಆಗ್ಬೇಕು. ಸಿ ಅವರ್ ಬಾಡಿ, ಅವರ್ ಸೋಲ್, ಅವರ್ ಮೈಂಡ್ ಶುಡ್ ಬಿ ಲೀಡ್ ಫಾರ್ ಎಟರ್ನಲ್ ಬ್ಲಿಸ್ ಆರ್ ಹ್ಯಾಪಿ. ಅಂದ್ರೆ ಒಂದು ಶಾಶ್ವತವಾದಂತ ಸಂತೋಷ ಅಥವಾ ಆನಂದಕ್ಕೆ ಅದು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ದೇಹ ಕಾಯಕದಲ್ಲಿ ತೊಡಗಿರ್ಬೇಕು. ಅದಕ್ಕೋಸ್ಕರವಾಗಿ ಆಲ್ವೇಸ್ ಇಫ್ ಯು ಆರ್ ಡೂಯಿಂಗ್ ಒನ್ ಆರ್ ಅದರ್ ಯೂತ್ಫುಲ್ ವರ್ಕ್ ಥ್ರೂಔಟ್ ದ ಡೇ, ಥ್ರೂಔಟ್ ಯುವರ್ ಲೈಫ್, ದೆನ್ ಯು ವಿಲ್ ಬಿ ಹ್ಯಾವಿಂಗ್ ದ ಹ್ಯಾಪಿ. ಯಾರು ಕೆಲಸದಲ್ಲಿ ತೊಡಗಿರ್ತಾರೆ ಅವ್ರಿಗೆ ಯಾವಾಗ್ಲೂ ಸಂತೋಷ ಇತ್ತೇ ಇರುತ್ತೆ. ಲೆಟ್ ಯು ಸಿ ಹ್ಯಾಪಿನೆಸ್ ಇನ್ ದ ಡ್ಯೂಟಿ, ನಿನ್ನ ಮಾಡುವಂತ ಕಾಯಕದಲ್ಲಿ ಸಂತೋಷ ಕಾಣುವನ್ನು ಅರ್ಥ. ಅಲ್ಟಿಮೇಟಮ್ ಆಫ್ ಅವರ್ ಡ್ಯೂಟೀಸ್ ಈಸ್ ಹ್ಯಾವಿಂಗ್ ಬ್ಲಿಸ್ ಆರ್ ಹ್ಯಾಪಿ. ಕಟ್ಟಕಡೆ ಅಂಶ ಏನು ಅಂದ್ರೆ ನಮ್ಮ ಕರ್ತವ್ಯ ಅಥವಾ ಕಾಯಕದಲ್ಲಿ ಅಂದ್ರೆ ಸಂತೋಷ ಅನ್ ಕಾಣೋದು. ಸೊ ಅವರ್ ಡ್ಯೂಟಿ ಫಾರ್ ಮ್ಯಾನ್ ಕೈಂಡ್ ಸರ್ವಿಸ್ ಲೀಡ್ಸ್ ಫಾರ್ ಅವರ್ ಬ್ಲಿಸ್. ನಾವು ಮನುಕುಲ ಹಿತಕ್ಕೋಸ್ಕರವಾಗಿ ನಮ್ಮ ಕಾಯಕಗಳನ್ನು, ಕರ್ಮಗಳನ್ನು, ಕೆಲಸಗಳನ್ನು ನಿರ್ವಹಿಸಿದ್ರೆ ಅದರಿಂದ ಆನಂದ ಸಂತೋಷ ನಮ್ಗಾಗುತ್ತೆ. ನಿಷ್ಕಾಮ ಕರ್ಮಕ್ಕೆ ಕರ್ಮಯೋಗಿ ಸದಾ ಸಿದ್ಧನಿರಬೇಕು. ಆ ನಿಷ್ಕಾಮ ಕರ್ಮಕ್ಕೆ ಕರ್ಮಯೋಗಿ ಸದಾ ಸಿದ್ಧನಿರ್ಬೇಕು. ಯಾವ ರೀತಿ ಅವ್ನು ನಿಷ್ಕಾಮ ಕರ್ಮಕ್ಕೆ ಇರ್ಬೇಕು ಅಂದ್ರೆ, ಇನ್ ಆರ್ಡರ್ ಟು ರೆಂಡರ್ ಆರ್ ಟೆಂಡರ್ ಅವರ್ ಡ್ಯೂಟಿ, ವಿ ಹ್ಯಾವ್ ಟು ಬೆಂಡ್ ಅವರ್ ಬಾಡಿ, ಮೆಂಡ್ ಅವರ್ ಮೈಂಡ್, ರಿಂಡ್ ಅವರ್ ಸೋಲ್. ಈ ಒಂದು ಯುಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಬಂದಗಳೇ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಪಾಪ ಪುಣ್ಯ, ಸುಖ ದುಃಖ, ಜಯ ಅಪಜಯ, ನೋವು ನಲಿವು, ಮೋಹ ನಿರ್ಮೋಹ, ಎಲ್ಲವೂ ಸಹ ನಾವು ಮಾಡುವ ಕೆಲಸ ಅಥವಾ ಕರ್ಮವನ್ನೇ ಅವಲಂಬಿಸಿರುತ್ತದೆ. ಅದಕ್ಕೋಸ್ಕರ ಸತ್ಪಥ ಅಥವಾ ಧರ್ಮ ಪಥದಲ್ಲಿ ನಾವು ಮಾಡುವ ಮಾನವ ಕಲ್ಯಾಣಾರ್ಥವಾದಂತ ಪ್ರತಿಯೊಂದು ನಿಷ್ಕಾಮ ಸೇವಾ ತತ್ಪರವಾದ ಕೆಲಸವಾಗಿರ್ಬೇಕು. ಆಗ ಮಾತ್ರ ಒಳ್ಳೆಯ ಕೆಲಸ ಮಾಡಿದ್ರೆ ಪುಣ್ಯ ಸುಖ ಜಯ ನಲಿವು ಸಂತೋಷ ಸಿಗುತ್ತೆ. ಅದೇ ಮೋಹದ ತಾಪ ಪಾಪದ ಕೂಪವಾಗಿ ಸ್ವಾರ್ಥಪರ ಅಧರ್ಮ ಪಥದ ಕಾಯಕದಲ್ಲಿ ನಾವು ತೊಡಗಿದ್ರೆ ಅವು ಸಂಚಿತ ಕರ್ಮಗಳು ಬರ್ತವೆ. ಅದೇ ಪಾಪ ದುಃಖ ಅಪಜಯ ನೋವು ಹಾಗೂ ಯಾತನೆಗಳಾಗ್ತವೆ ಬಂದಗಳೇ. ಹಾಗಾಗಿ ಆಚಾರ ತ್ಯಜಿಸದೆ, ಪ್ರಚಾರ ಬಯಸದೆ, ಅಧರ್ಮವನ್ನು ಖಂಡಿಸಿ ಧರ್ಮವನ್ನು ಮಂಡಿಸಿ ಮನುಕುಲವನ್ನು ಪುಷ್ಟೀಕರಿಸುವಂತ ಕಾಯಕ ಅಥವಾ ಕರ್ಮ ನಮ್ಮದಾಗಬೇಕು ಬಂದಗಳೇ. ಈ ದೆಸೆಯಲ್ಲಿ ಕನ್ನಡದ ಭಗವದ್ಗೀತೆ ಅಂತಲೇ ನಾವು ಪ್ರಖ್ಯಾತಿಯಾಗಿ ಪರಿಗಣಿಸಿರುವಂತ ಮಂಕುತಿಮ್ಮನ ಕಗ್ಗದಲ್ಲಿ ಶ್ರೀ ಡಿ ವಿ ಗುಂಡಪ್ಪನವರು ಒಂದು ಚೌಪದಿ ಹೇಳಿದ್ದಾರೆ ಬಂಧುಗಳೇ. ಇದ ಸಮಯೋಚಿತವಾಗಿ ನಾವು ಅರಿಬೇಕು. ಯಾಕಂದ್ರೆ ಬಹಳ ಮಂದಿ ಏನು ಕೆಲಸ ಮಾಡಿದ್ರು, ವಾಟ್ ಇಸ್ ಫಾರ್ ಮೀ, ವಾಟ್ ಇಸ್ ಫಾರ್ ಮೀ, ನನಗೋಸ್ಕರ ಏನು ಇದರಿಂದ ಅಂತ ಬಯಸ್ತಾರೆ. ಬಯಸಬಾರ್ದಂಗೆ ಯಾವುದೇ ಒಂದು ಪ್ರತಿಫಲ ಬಯಸಿದರೆ ಕರ್ಮ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಅಕ್ಕಿಯೊಳಗ ಅನ್ನವನು ಮೊದಲಾರು ಕಂಡವನು. ಅಕ್ಕಿ ಬಯಸಿದ್ರೆ ಅನ್ನ ತದ ಅಂತ ಕಂಡಿಡಿದವ್ರು ಯಾರು? ನಾವು ಹುಟ್ಟಿದಾಗಿಂದ ತಿಂತಾನೆ ಇದೀವಿ, ನಮ್ಮ ಜೀವನ ಪರ್ಯಂತ ತಿಂತೀವಿ. ಆದ್ರೆ ಅಕ್ಕಿಯನ್ನು ಬೇಯಿಸಿದ ಅನ್ನ ಆತದೇ ಅಂತ ಕಂಡಿಡಿದ ಮಹಾಪುರುಷನ ಯಾರು ಅಂತ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಕ್ಕರದ ಬರಹಕ್ಕೆ ಮದೇಲಿಗನಾದಾರು. ಅಕ್ಷರಗಳಿಂದ ಬರೆದ್ರೆ ಅದು ಅಕ್ಷರಗಳನ್ನು ಬರೆದು, ಅಕ್ಷರಗಳಿಂದ ಪದಗಳು ಬರೆದು, ಪದಗಳಿಂದ ನಾವು ವಾಕ್ಯಗಳನ್ನು ಬರೀಬಹುದು ಅಂದ್ಬಿಟ್ಟು ಅಕ್ಷರದ ಬರಹಕ್ಕೆ ಮೊದಲಿಗನಾದಾರು. ಅಕ್ಷರಗಳನ್ನು ಕಂಡಿಡಿದವ್ರು ಯಾರು? ಯಾವುದೇ ಭಾಷೆ ಅಕ್ಷರಗಳಾಗ್ಲಿ, ನಮ್ಮ ಕನ್ನಡ ಅಂದದ ಚಂದದ ಗಂಧದ ಕಸ್ತೂರಿ ಕನ್ನಡ ಭಾಷೆ ಅಕ್ಷರಗಳಾಗ್ಲಿ, ಯಾರು? ಇಂಗ್ಲಿಷ್ ಲ್ಯಾಂಗ್ವೇಜ್ ಹ್ಯಾಸ್ 26 ಲೆಟರ್ಸ್. ಹೂ ಫೌಂಡ್ ಔಟ್ ಇಟ್, ಹೂ ಡಿಟೆಕ್ಟೆಡ್ ಇಟ್, ಹೂ ಇನ್ವೆಂಟೆಡ್ ಇಟ್? ವಿ ಡು ನಾಟ್ ನೋ. ಹಾಗೆ
ಲೆಕ್ಕವಿರಿಸಿಲ್ಲ ಜಗತ್ತನ್ನಾರಿ ಬಂಧುಗಳ ಅಂದ್ರೆ ತಮ್ಮ ನಮ್ಮ ತಾತ ಮುತ್ತ ನಮ್ಮ ಮುತ್ತಾತನ ತಾತ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಜನ್ಮ ಕೊಟ್ಟಿರೋರು ನಮ್ಮ ಮುತ್ತಾತನ ತಾತ ಯಾರು ಅಂದ್ಬಿಟ್ಟು ನಮ್ಮ ವಂಶಾವಳಿ ನಮಗೆ ಗೊತ್ತಿಲ್ಲ. ಈಗ ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ತನ್ನ ಆದಿ ಬಂಧುಗಳು ಪ್ರಾರಂಭದ ಬಂಧುಗಳನ್ನೇ ಜನ ಇವತ್ತು ಲೆಕ್ಕ ಇರಿಸಿಲ್ಲ. ಧಕ್ಕುವದೆ ನಿನಗೆ ಜಸ ಮಂಕುತಿಮ್ಮ, ನಿನಗೆ ಜಸ ಅಂದ್ರೆ ಕೀರ್ತಿ, ನಿನಗೆ ಏನು ಕೀರ್ತಿ ಲಭಿಸುತ್ತೆ ನೀನು ಮಾಡೋ ಕೆಲಸದಲ್ಲಿ? ಕೀರ್ತಿಗಾಗಿ ಕೆಲಸ ಮಾಡಬೇಡ, ಆದರೆ ಮಾನವನ ಹಿತಕ್ಕೋಸ್ಕರವಾಗಿ ಮನುಕುಲದ ಹಿತಕ್ಕೋಸ್ಕರವಾಗಿ ಕೆಲಸ ಮಾಡು ಅನ್ನೋದು ಈ ಪದ್ಯದಲ್ಲಿ ಮಹನೀಯರು ನಮ್ಗೆ ತಿಳಿಸಿದ್ದಾರೆ. ಬಂಧುಗಳೇ, ನಮ್ಮ ಪ್ರತಿ ಕೆಲಸ ಕಾರ್ಯತ ಕರ್ಮವೂ ಸಹ ಸರ್ ಐಸಾಕ್ ನ್ಯೂಟನ್ ರ ತತ್ವವನ್ನು ಪರಿಪಾಲಿಸಿದೆ. ಏನ್ ಗೊತ್ತಾ, ಎವ್ರಿ ಆಕ್ಷನ್ ಮತ್ತೆ ಯಾವ ರಿಯಾಕ್ಷನ್, ಪ್ರತಿಯೊಂದು ಕ್ರಿಯೆ ಅಥವಾ ಕೆಲಸಕ್ಕೂ ಒಂದು ಪ್ರತಿಕ್ರಿಯೆ ಅಥವಾ ಪರಿಣಾಮ ಇದ್ದೇ ಇರುತ್ತದೆ. ಅದಕ್ಕೋಸ್ಕರ ನೀನ್ ಡ್ಯೂಟಿ ಮಾಡೋದು ಮಾತ್ರ ನಿನ್ ಕಾಯಕ ಆಗ್ಲಿ, ಪ್ರತಿಫಲ ಬಂದೇ ಬರುತ್ತೆ. ದಟ್ ಈಸ್ ನೇಚರ್, ರೂಲ್ ಆಫ್ ನೇಚರ್. ಯುವರ್ ನೇಚರ್ ಮೀನ್ಸ್ ಗಾಡ್, ರೂಲ್ ಆಫ್ ಗಾಡ್. ಅಂತ ಏನಾವು ಮಾಡುವ ಪ್ರತಿ ಕೆಲಸ ಅಥವಾ ಕರ್ಮಕ್ಕೂ ನಾಲ್ಕು ಪ್ರಮುಖ ಅಂಶಗಳನ್ನು ಹೊಂದಿರ್ಬೇಕು ಬಂದಗಳೇ. ಅದೇ ಗುಡ್ ಥಾಟ್, ಒಳ್ಳೆ ಚಿಂತನೆ ಇರ್ಬೇಕು ನಾವು ಮಾಡೋ ಕೆಲಸದಲ್ಲಿ. ಗುಡ್ ಆಟಿಟ್ಯೂಡ್, ಒಳ್ಳೆ ಮನೋಭಾವ ಇರಬೇಕು ನಮ್ಮ ಕೆಲಸದಲ್ಲಿ, ನಮ್ಮ ಕಾಯಕದಲ್ಲಿ, ನಮ್ಮ ಕರ್ಮದಲ್ಲಿ. ಗುಡ್ ಆಕ್ಷನ್, ನಮ್ಮ ಕರ್ಮ ಅಥವಾ ಕೆಲಸಕ್ಕೆ ಅದು ಒಳ್ಳೆಯ ಕೆಲಸ, ಒಳ್ಳೆ ಕರ್ಮ ಪಾಲನೆ ಆಗಿರ್ಬೇಕು. ಗುಡ್ ಪರ್ಫಾರ್ಮೆನ್ಸ್, ಒಳ್ಳೆಯ ಮನುಕುಲಿತ ಸಾಧನೆ ಆಗಿರ್ಬೇಕು. ನಮ್ಮ ಚಿಂತನೆ, ಭಾವನೆ, ವರ್ತನೆ, ಕಾಮನೆ, ಪಾಲನೆ, ಉಪಾಸನೆ, ಪೋಷಣೆ, ಆಚಾರ, ವಿಚಾರ, ಪ್ರಚಾರ, ಜಪ, ತಪ, ಧ್ಯಾನ, ಜ್ಞಾನ, ಗಾನ, ಶ್ರದ್ಧೆ, ಶ್ರಮ, ಭಕ್ತಿ, ಯುಕ್ತಿ, ಶಕ್ತಿ ಹಾಗೂ ಅನುಭೂತಿ ಎಲ್ಲವೂ ಸಹ ನಮ್ಮ ಕರ್ಮವೆಸಗುವಾಗ ಪರೋಪಕಾರ ಇಟ್ಟ ಪುಣ್ಯ ಪ್ರದಾಯಕವಾಗಿರ್ಬೇಕು ಬಂಧುಗಳೇ. ಇದಕ್ಕೋಸ್ಕರವಾಗಿ ನರಹ ಪತಿತ ಕಾಯೋಪಿ ಯಶಃ ಕಾಯೇನ ಜೀವತಿ, ನಮ್ಮ ಜೀವಿತಾವಧಿಯಲ್ಲಿ ಮಾಡುವಂತ ಮಾನವ ಕಲ್ಯಾಣಾರ್ಥವಾದಂತ ಎಲ್ಲ ಉತ್ತಮೋತ್ತಮ ಕೆಲಸ ಕಾರ್ಯಗಳು ನಮ್ಮ ಸತ್ತ ನಂತರ, ನಮ್ಮ ಜೀವಿತಾವಧಿಯ ನಂತರವೂ ಆ ಒಳಿಯದೆ ಉಳಿದು ಬೆಳೆದು ಬೆಳಿಗ್ಗೆ ಮುಂದಿನ ಪೀಳಿಗೆಯ ಮನುಕುಲಕ್ಕೆ ಸರ್ವೋಪಕಾರಿಯಾಗಿರ್ಬೇಕು. ಅದಕ್ಕೆ ಅಂತ ವ್ಯಕ್ತಿಗಳು ನರಹಪತಿತ ಕಾಯೋಪಿ ಯಶಃ ಕಾಯೇನ ಜೀವತಿ, ಅವರ ಕಾಯಕದ ಮೂಲಕ ಸದಾ ಬದುಕಿರ್ತಾರೆ ಅಂತ ನಾವು ಹೇಳ್ತೀವಿ. ಅಂತ ಕರ್ಮಗಳು ನಾವು ಮಾಡಬೇಕು. ನಮ್ಮ ಜೀವಿತಾವಧಿಯಲ್ಲಿ ಕಿಂಚಿತ್ತಾದ ಧರ್ಮ ಸಂಗ್ರಹ ಮಾಡಿಕೊಳ್ಳುವ ಕರ್ಮ ವ್ಯಸಗದಿದ್ದರೆ ನಮ್ಮ ಜನ್ಮ ಸಾರ್ಥಕವಾಗುವುದಿಲ್ಲ ಅಂತ ಸಹದೇವ ಪಂಚಪಾಂಡವರ ಕಟ್ಟಕಡೆಯ ಸಹದೇವ ಹೇಳಿರುವಂತ ವಿಚಾರ ಇದು, ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಇದಕ್ಕಾಗಿ ಬಂಧುಗಳ ಒಂದು ನೋವಿನ ಸಂಗತಿ ತಮ್ಮ ಗಮನದಲ್ಲಿ ಕೊಡ್ತೀನಿ. ಇಷ್ಟೆಲ್ಲಾ ವಿಚಾರಗಳು ಮಹಾಮಹಿಮಾನಂತರ ಏನೆಲ್ಲ ವಿಚಾರಗಳು ನಮ್ಗೆ ಹೇಳಿದ್ದಾರೆ, ಆದ್ರೆ ಹೌ ಬೆಟರ್ ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ ಎವ್ರಿ ಡೇ, ನಾವು ಕೆಲಸವನ್ನು ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದಕ್ಕೆ ಈ ದಿಸೆಯಲ್ಲಿ ಯುಗಾಂತರಗಳಲ್ಲಿ ಮಹಾಮಹಿಮಾನ್ವಿತ ಕರ್ಮ ಯೋಗಿಗಳು ನೀಡಿರುವ ನೀತಿ ಸಾರ ಸುದಿ ಆತ್ಮಾವಲೋಕನ ನಮ್ಗೆ ಪುಷ್ಟಿದಾಯಕ ನೀಡುತ್ತೆ. ಅದನ್ನು ಕೆಲವು ತಮ್ಮೆಲ್ಲರ ಕರುಣಾಕರಣಿಕೆಗಳಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಧರ್ಮ ಪಥದಲ್ಲಿ ನಡೀರಯ್ಯ ಅಂತ, ಬುದ್ಧ ಹೇಳಿದ ದಯೆಯೇ ಧರ್ಮ ಕಾಯಕಕ್ಕೆ ಮೂಲವಯ್ಯ ಅಂತ, ಬಸವ ತಿಳಿಸಿದ ನೈಷ್ಠಿಕ ಕಾಯಕವೇ ಕೈಲಾಸವಯ್ಯ ಅಂತ, ಸಾಮ್ರಾಟ್ ಅಶೋಕ ತಿಳಿಸಿದ ಯುದ್ಧ ಬೇಡವಯ್ಯ ಅಂತ, ಕನಕದಾಸ ಸಾರಿದ ಕರ್ತವ್ಯ ನಿರ್ತರಾಗಿರಯ್ಯ ಅಂತ, ಪುರಂದರದಾಸ ಪ್ರೇರೇಪಿಸಿದ ಮನುಜನ ಜನ್ಮ ಸಾರ್ಥಕವಾಗಿಸರಯ್ಯ ಅಂತ, ಕೈವಾರ ಯೋಗಿ ಅಮರನಾರಾಯಣ ತಿಳಿಸಿದ ನಿಮ್ಮನ್ನು ನೀವು ಅರಿಯರೆಂದು, ನಿನ್ನ ನೀವೇ ತಿಳಿಯರಾ ನೀಲವುನ್ನಡು ದೇವರ ಕೈವಾರ ಅಮರನಾರಾಯಣ ಸ್ವಾಮಿ ಹೇಳಿದ್ರು. ಹಾಗೆ ಪತಂಜಲಿ ಮಹರ್ಷಿಗಳು ಹೇಳಿದ್ರು, ಯೋಗ ಮಾಡಿ ಜೀವನವನ್ನು ರಕ್ಷಿಸಿಕೊಳ್ಳಿ, ದೇಹವನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳಿದ್ರು. ರಮಣ ಮಹರ್ಷಿಗಳು ಹೇಳಿದ್ರು, ಧ್ಯಾನ ಮಾಡಿರಯ್ಯ ಅಂತ. ನಾರಾಯಣ ಗುರುಗಳು ತಿಳಿಸಿದ್ರು, ಮನವ ತಿಳಿಸಿರಯ್ಯ ಅಂತ. ಯೋಗಿ ವೇಮನ ತಿಳಿಸಿದ್ರು, ಆತ್ಮನ್ನತೆ ಗಳಿಸಿರಯ್ಯ ಅಂತ. ವೀರಬ್ರಹ್ಮಯ್ಯ ಸಾರಿದರು, ಕಾಲಜ್ಞಾನ ಪರಿಪಾಲಿಸಿರಪ್ಪ ಅಂತ. ಸರ್ವಜ್ಞ ಸಾರಿ ತಿಳಿಸಿದ ಸುಜ್ಞಾನಿಗಳಾಗಿರೆಂದು. ತಿರುವಳ್ಳುವರ್ ತಿಳಿಸಿದರು, ಸದ್ಗುಣಶೀಲರಾಗಿರೆಂದು. ಮಹಾತ್ಮ ಅರವಿಂದ ಮಹರ್ಷಿಗಳು ತಿಳಿಸಿದ್ರು, ನಿಮ್ಮ ಆತ್ಮ ಚೇತನಗೊಳಿಸಿರೆಂದು. ರಸ ಋಷಿ ರವೀಂದ್ರನಾಥ ಟ್ಯಾಗೋರ್ ಅವರು ತಿಳಿಸಿದ್ರು, ಕಾಯಕವೇ ಕೈಲಾಸವಾಗಬೇಕು, ಅದಕ್ಕೆ ಕಾಯಕ ಯೋಗಿಗಳಾಗಿರಿ ಅಂತ. ಅವಧೂತ ಪರಂಪರೆಯ ಪುಂಗವರು ಪುಷ್ಟೀಕರಿಸಿದ್ರು, ಮೋಹ ಪರವಶತಿಯಿಂದ ದೂರವಾಗಿರಿ ಅಂತ. ನಮ್ಮ ಗುರು ವೇದಾದ್ರಿ ಮಹರ್ಷಿಗಳು ಸಾರಿ ತೋರಿ ನಮಗೆ ಬೆಳಕು ನೀಡಿದರು, ಬ್ರಹ್ಮಜ್ಞಾನಿಗಳಾಗಿರೆಂದು. ಆದಾಗ್ಯೂ ಇವ್ಯಾವೂ ಲಭಿಸಿಲ್ಲ ಕ್ಷಣಿಕ ಸುಖದ ಸ್ವಾರ್ಥ ಭ್ರಾಂತಿಯ ಭ್ರಮೆಯಲ್ಲಿರುವ ಮಾನವನಿಗೆ ಬಂಧುಗಳೇ, ಇದು ಬಹಳ ನೋವಿನ ಸಂಗತಿ. ಅದಕ್ಕೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಕಾಯಕಗಳನ್ನು ನಾವು ಮಾಡಬೇಕು. ನಮ್ಮ ಕಾಯಕ ಹೇಗಿರ್ಬೇಕಂದ್ರೆ ದೀಪದ ಬೆಳಕಿನ ಕಿರಣಗಳು ಬಹುದೂರ ಪಸರಿಸುವಂತೆ ಈ ಲೋಕದಲ್ಲಿ ಸತ್ಕಾರ್ಯಗಳು ಸತ್ಕರ್ಮಗಳು ನಾವು ಏನು ಮಾಡ್ತೀವಿ ಅವು ಪ್ರಕಾಶಿಸಿ ಮಾನವರ ಹಿತಕ್ಕೋಸ್ಕರವಾಗಿ ಅವು ತುಂಬಿ ತುಳುಕಬೇಕು, ಎಲ್ಲರಿಗೂ ಉಪಯುಕ್ತ ಆಗ್ಬೇಕು. ಆಕ್ಟ್ ದೈ ಪಾರ್ಟ್ ವೆಲ್ ದೇರ್ ಆಲ್ ಆನ್ ಅವರ್ ಲೈಫ್, ನೀನು ಮಾಡುವ ನಿನ್ನ ಕಾಯಕವನ್ನು ನೀನು ಮಾಡುವ ಎಲ್ಲ ಗೌರವ ನಿನ್ಗೆ ಲಭ್ಯ ಆಗುತ್ತೆ. ಯಾವುದಕ್ಕೆ ಗುದ್ದಾಡಿ ಎದ್ದಾಡಿ ಬಿದ್ದಾಡಿ ನೀನು ಹೋರಾಡಿ ನಿನ್ನ ಕೀರ್ತಿಗೋಸ್ಕರ ಹೋರಾಟ ಮಾಡಬೇಡ,
ನಿನ್ನ ಒಂದು ಸಾರ್ಥಕ ಕರ್ಮಕ್ಕೋಸ್ಕರವಾಗಿ ಹೋರಾಟ ಮಾಡೋ ಪ್ರಯತ್ನಿಸು ಅಂತ ಹೇಳ್ತಾರೆ. ಅದಕ್ಕಾಗಿ ಅವರ್ ಐಡಿಯಾಸ್ ಕ್ರಿಯೇಟ್, ಅವರ್ ವ್ಯಾಲ್ಯೂಸ್ ಪ್ರೊಟೆಕ್ಟ್, ಅವರ್ ಡ್ಯೂಟೀಸ್ ಎಲಿವೇಟ್ ಫಾರ್ ಎವರ್. ದಟ್ ಡ್ಯೂಟೀಸ್ ವಿ ಹ್ಯಾವ್ ಟು ಡೂ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದ್ರ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಕಾಯಕ ಯೋಗಿಗಳು ಮಾಡಿ ಇರುವೆಡೇನು ಬಿಟ್ಟು ಇಲ್ಲದೆಡೇನು ಹುಡುಕುವಂತ ಕಾಯಕ ನಮ್ಮಲ್ಲಿ ಮಾಡ್ತಾರೆ. ಕೆಲವರು ಮಾಡಬಾರ್ದು ಮಾಡಿ ಆಗಬಾರ್ದು ಆಗಲಿಕ್ಕೆ ಅವಣಿಸ್ತಾರೆ. ಸಮಾಜಕ್ಕೆ ಅವು ವಿರುದ್ಧವಾದಂತ ರೀತಿಯಲ್ಲಿ, ಸಮಾಜ ವಿಮುಖವಾದಂತ ರೀತಿಯಲ್ಲಿ ನಡೀತಾರೆ. ಅದೆಲ್ಲ ಕರ್ಮ ಸಿದ್ಧಾಂತ. ಇಲ್ಲಿ ಕರ್ಮ ಸಿದ್ಧಾಂತ ಅಂದ್ರೆ ದೇವ್ರು ನಿನಗೆ ಜನ್ಮ ಕೊಟ್ಟಾಗ್ಲೇ ನಿನ್ನ ಜನ್ಮ ಜೊತೆಯಲ್ಲಿಯೇ, ನಿನ್ನ ಜನ್ಮದ ಜೊತೆ ಜೊತೆಯಲ್ಲೇ ನೀನು ಇಂಥ ಕರ್ಮ ಅಥವಾ ಕೆಲಸಕ್ಕೆ ನೀನು ಯುಕ್ತ, ಅದರಿಂದ ನೀನು ಸಕ್ತನಾಗು ಅಂತ ಹೇಳಿರ್ತಾರೆ. ಅದನ್ನ ಬಿಟ್ಟು ನಾವು ಕಲ್ಲು ಕುಟ್ಕೊಂಡ್ ರೀತಿಯಲ್ಲಿ ಕಲ್ಲು ಕುಟ್ಕತಾ ಇದ್ದವನು ನಾನು ಮಹಾರಾಜನ ಆಗ್ಬಿಡ್ಬೇಕು ಅಂತ ಹೋಗಿ ಅಲ್ಲೋಗಿ ಮೈಸೂರಿಗೆ ಹೋಗಿ ಆ ಮೈಸೂರಿನಲ್ಲಿ ಅವನು ದೇವ್ರನ್ ಬೈತಾನೆ. ಈ ವಾಸ್ ಅಬ್ಯೂಸಿಂಗ್ ದ ಗಾಡ್. ನೋಡಿ ದೇವ್ರ ಕಳ್ಳ ಸುಳ್ಳ ಮೋಸಗಾರ ವಂಚಕ. ನೋಡಿ ರಾಜ ಅಂಬ ಆನೆ ಆನೆ ಮೇಲೆ ಅಂಬಾರ ಅಂಬಾರ ಮೇಲೆ ರಾಜ ಕೂತಿದ್ದಾನೆ. ನಾನು ಜೀವನ ಪರ್ಯಂತ ಕಲ್ಲು ಕುಟ್ಕತಾನೆ ಇದ್ದೀನಲ್ಲ, ಏನಿತ್ತು ನನ್ನ ಗತಿ ಅಂತ ಬೇಸರ ಮಾಡ್ಕೊಂತಾನೆ. ಮನಸ್ಸಲ್ಲಿ ಬಯಸ್ತಾನೆ ಬೇಡ ಆ ರಾಜ ಆಗೋದು ಬೇಡ, ಆ ರಾಜನು ಕುಳಿತಿರುವ ಅಂಬಾರಿಯನ್ನು ಬರುವಂತ ಆನೆ ಆದ್ರೂ ನಾನು ಆಗೋದು ಬೇಡವೇ ದೇವ್ರ, ಅದಾದ್ರೂ ನಾನು ಕೊಡೋದು ಬೇಡವೇ ಅಂದಾಗ ದೇವ್ರ ತಥಾಸ್ತು ಅಂತಾನೆ. ಅವನ ಆನೆ ಆಗ್ತಾನೆ ಅಂಬಾರಿನ ಬಹಳ ಭಾರ ಕೂರಿಸ್ಬಿಟ್ರೆ ಆನೆ ಮೇಲೆ. ಈ ಆನೆ ದೇವರ ಅಂಬಾರಿಯಲ್ಲಿ ಕೂತಿದ್ದ ರಾಜನನ್ನು ಹೊತ್ತು ಸಾಗ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಸೂರ್ಯನ ಕಿರಣಗಳು ಪ್ರಖರವಾಗಿ ಬಿದ್ದು ಆಯಾಸಗೊಂಡು ಹೆಜ್ಜೆ ಎತ್ತಿಡ್ಬೇಕಾದ್ರೆ ನೊಂದ್ಕೊಂಡು ಆವಾಗ ಯೋಚನೆ ಮಾಡ್ತಾನೆ ಆ ಕಲ್ಲು ಕುಟ್ಕ ಆನೆ ಆದವನು. ಅಯ್ಯೋಯ್ಯೋ ಬಹಳ ಮಮ್ಮಾತ ಅನಿಮಲ್, ಬಹಳ ದಷ್ಟಪುಷ್ಟವಾದಂತ ಆನೆ ಆದಂತ ನನ್ನನ್ನು ನನ್ನ ಶಕ್ತಿಯನ್ನೇ ಉಪಯುಕ್ತ ಇಲ್ಲದಂತ ಮಾಡುವ, ನೋವು ಪಡಿಸುವ, ಬಾಧೆಗೊಳಿಸುವ ಅಥವಾ ನನ್ನ ಶಕ್ತಿಹೀನಗೊಳಿಸುವಂತ ಶಕ್ತಿ ಸೂರ್ಯನ ಕಿರಣಕ್ಕಿದ್ಯಾ? ಆಗಿದ್ಮೇಲೆ ನಾನು ಸೂರ್ಯ ಆಗ್ಬಿಟ್ಟಿದ್ರೆ ನಾನು ವಿಶ್ವ ವೀರನಾಗಿ ಮೆರಿಬೇಕಾಗಿತ್ತಲ್ಲ, ದೇವ್ರು ನಾನು ಸೂರ್ಯಮ ಯಾಕೆ ಮಾಡಿಲ್ಲ ಅಂತ. ನಾಗ ದೇವ್ರು ತಥಾಷ್ಟು ಅಂತ. ನೀನೊಂದು ಅಂತ ಕತೆ ಬಹಳ ನೀತಿ ದಯವಿಟ್ಟು ಕೇಳಿ, ಬೇಗ ಮುಗಿಸ್ತೀನಿ. ಹಾಗಾಗಿ ವೀರ ವಿಶ್ವ ವೀರನ ಆಗ್ಬಿಟ್ಟ ಸೂರ್ಯ ತಥಾಷ್ಟು ಅಂದಾಗ ಇವನು ಸೂರ್ಯ ಆಗ್ಬಿಟ್ಟ ಯಾರು ಕಲ್ ಕುಟ್ಕ. ಆ ಸೂರ್ಯ ಆದಾಗ ಓಹೋ ನನ್ ಯಾರು ಕೇಳೋರು, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡೋ ನಾನು, ಶಕ್ತಿ ಕೊಡೋ ನಾನು, ಸಾಕ ಕೊಡೋ ನಾನು, ನಾನು ಎಲ್ಲ ಶಕ್ತಿ ಇಡೀ ಪ್ರಪಂಚ ನನ್ನ ಅಧೀನದಲ್ಲಿದೆ, ನಾನು ಲೋಕಪಾಲಕ ವಿಶ್ವವೀರ ಅಂದ್ಕೊಂಡು ಬಹಳ ಅಹಂ ಮುನ್ಮಾದದಿಂದ ನಡೀತಾ ಇರ್ತಾನೆ. ಹೀಗೆ ಆ ಸೂರ್ಯನಿಗೆ ಅಡ್ಡಲಾಗಿ ಒಂದು ಮೋಡ ಬಂದ್ಬಿಡಿ, ಮೋಡ ಬಂದು ಸೂರ್ಯನ ಕಿರಣ ಬೆಳಕು ಸಾಕ ಭೂಮಿಗೆ ಬೀಳದಂತೆ ಅಡ್ಡಿ ಮಾಡ್ಬಿಡುತ್ತೆ. ಆಗ ಅವನಂತಾನೆ ಆ ಹಾನಿಯನ್ನೇ ಅಲುಗಾಡಿಸಿದ ಅಥವಾ ಹಾನಿಯ ಶಕ್ತಿಯನ್ನ ಹೀರಿದ ಪ್ರಪಂಚಕ್ಕೆ ಬೆಳಕು ಕೊಡುವ ವೀರ ವಿಶ್ವವೀರನಾದಂತ ನನ್ನನ್ನೇ, ನನ್ನ ಶಕ್ತಿಯನ್ನ ತಡೆಯುವ ಶಕ್ತಿ ಮೋಡಕ್ಕಿದೆಯಲ್ಲ, ನಾನು ಮೋಡ ಆಗ್ಬಿಟ್ಟಿದ್ರೆ ಚೆನ್ನಾಗಿತ್ತೆ, ದೇವ್ರು ನನ್ನ ಮೋಡ ಮಾಡಿದ್ರೆ ಚೆನ್ನಾಗಿತ್ತು ಅಂತಾನೆ. ಆಗ ದೇವ್ರು ತಥಾಸ್ತು ಅಂದಾಗ ಅವನು ಮೋಡ ಆಗ್ಬಿಡ್ತಾನೆ. ಆ ಮೋಡ ಆಗ್ಬಿಟ್ಟಾಗ ಹೇಳ್ತಾನೆ ನಾನು ನೋಡಿದೆ ಎಂತ ಶಕ್ತಿ ಇದೆ ನನಗೆ, ಆನೆಯನ್ನು ಎದುರಿಸಿದ ಆನೆಯ ಶಕ್ತಿಯನ್ನೇ ಕುಂದಿಸಿದ ವಿಶ್ವವೀರನಾದಂತ ಸೂರ್ಯನನ್ನೇ ತಡೆಗಟ್ಟುವ ಶಕ್ತಿ ನನಗಿದೆಯಲ್ಲ, ನಾನು ಮೋಡ, ನಾನು ಐ ಆಮ್ ದ ಗ್ರೇಟ್ ಅಮಂಗ ಅಲ್ಲಿ ಎಲ್ಲರಲ್ಲೂ ನಾನೇ ಮಹಾ ಅಂತ ಅವನು ಅಂದ್ಕೊಂತಾನೆ. ಆ ಸಂದರ್ಭದಲ್ಲಿ ಆ ಮೋಡದ ಮೇಲೆ ಕಗ್ಗ ಕಪ್ಪಾದ ಮತ್ತು ಧಾರಣವಾದಂತ ಮೋಡದ ಮೇಲೆ ಸುಯ್ಯ ಅಂತ ಗಾಳಿ ಬೀಸುತ್ತೆ. ಆ ಮೋಡಕ್ಕೆ ಗಾಳಿ ಬೀಸಿದ ತಕ್ಷಣ ಮೋಡ ಕರಗ್ಬಿಡುತ್ತೆ. ಮೋಡ ಕರಗ್ಬಿಟ್ಟ ತಕ್ಷಣ ಅವನು ಹೇಳ್ತಾನೆ ಅಯ್ಯಪ್ಪ ಸೂರ್ಯನಿಗೆ ಅಡ್ಡ ಮಾಡಿದಂತ ಮೋಡದ ಶಕ್ತಿ ಬಹಳ ಇದೆ ಅಂದ್ಬಿಟ್ಟು ನನಗೆ ದೇವ್ರನ್ನ ಬೇಡಿ ಮೋಡ ಆದ್ರೆ ನನ್ನೇ ಕರಗಿಸೋ ಶಕ್ತಿ ಗಾಳಿಗಿದೆಯಲ್ಲ, ನಾನು ಗಾಳಿ ಆಗಿದ್ರೆ ಹಂಗಿತ್ತು, ನಾನು ಯಾರು ಹಿಡಿತಾ ಇರಲ್ಲ, ಬುಯ್ ಅಂತ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಹಾರಾಡ್ಕೊಂಡು ಸುತ್ತಾಡ್ಕೊಂಡು ಸುಳಿದಾಡ್ಕೊಂಡು ಇಡ್ತಾ ಇದ್ನಲ್ಲ ಅಂದಾಗ ಭಗವಂತ ಏ ಮೂರ್ಖ ಹಾಗೂ ಮುಟ್ಟಾಳ ಹಾಗೂ ನೀನು ತುಂಬಾ ದುರಾಸೆವಂತನ ಇದ್ದಂಗಿದ್ಯಾ ನೀನು ಅಂದ್ಬಿಟ್ಟು ತಥಾಸ್ತು ಅಂತಾರೆ. ಇವನು ಗಾಳಿ ಆಗ್ಬಿಡ್ತೀನಿ, ಗಾಳಿ ಆದ ಗುಯ್ ಅಂತ ಎಲ್ಲ ಕಡೆ ಹೋಗಿ ನೋಡಿ ಅಷ್ಟು ಜೋರಾಗಿ ಹೋಗ್ತೀನಿ ನನ್ನ ಗಾಳಿ, ನನ್ನ ಗಾಳಿಯ ರಭಸಕ್ಕೆ ಯಾವ ಮರ ಯಾವ ಬೆಟ್ಟ ಗುಟ್ಟ ಏನು ಇರಲ್ಲ ಅನ್ಬಿಟ್ಟು ಜೋರ ಗುಯ್ ಅಂತ ಹೋಗ್ತಾನೆ. ಕಲ್ಲು ಕುಟ್ಕ ಗಾಳಿ ಹಾಕಿ ಹೋದಾಗ ದೊಡ್ಡದೊಂದು ಬಂಡೆ ಇದೆ, ಕಲ್ಲು ಬಂಡೆ ಉದ್ದಕ್ಕಿದೆ, ಆ ಕಲ್ಲು ಬಂಡೆಗೆ ಹೋಗಿ ತಾಗ್ಬಿಡ್ತಾನೆ. ಕಲ್ಲು ಬಂಡೆಗೆ ತಾಗದಾಗ ಅದು ಪಕ್ಕ ಕದ್ಲಿಲ್ಲ, ಗಾಳಿ ಅಲ್ಲೇ ನಿಂತ್ಬಿಡ್ತು. ಅಯ್ಯೋಪ್ಪ ನೋಡ್ದ ಸೂರ್ಯನನ್ನೇ ಅಡ್ಡಗಟ್ಟಿದ ಮೋಡವನ್ನು ಕರಗಿಸುವ ಶಕ್ತಿ ಇರುವ ನಾನು ಗಾಳಿ ನನ್ನನ್ನೇ ಒಂದು ನಿಭಾಯಿಸುವಂತ ಅಡ್ಡಿ ಮಾಡುವಂತ ಶಕ್ತಿ ಗಾಳಿಗಿದೆಯಲ್ಲ, ಈ ಒಂದು ಬಂಡೆಗಿದೆಯಲ್ಲ, ಗಾಳಿಯಾದ ನನ್ನನ್ನೇ ನಿಭಾಯಿಸುವ ಶಕ್ತಿ ಬಂಡೆಗಿದೆಯಲ್ಲ, ಈ ಬಂಡೆಯನ್ನು ಕರಗಿಸುವ ಶಕ್ತಿ ನನಗಿದ್ದಿದ್ರೆ ಹೇಗಿತ್ತು ಅಂತಾರೆ. ಬಂಧುಗಳೇ ಬಂಡೆಯನ್ನು ಕರಗಿಸುವ ಶಕ್ತಿ ಇರೋದು ಕಲ್ಲು ಕುಟ್ಟಿಗೆ ನಿಮ್ಗೆ ಮಾತ್ರ. ಓನ್ಲಿ ಸ್ಟೋನ್ ಕಟರ್ ಕೆನ್ ಸಿ ಈ ಕೆನ್ ಸ್ಮ್ಯಾಸ್ ದ ರಾಕ್ ಅಂದ್ರೆ ಬಂಡೆಯನ್ನು ಕರಗಿಸುವ ಅಥವಾ ಸಮಾಪ್ತಿ ಮಾಡುವ ಶಕ್ತಿ ಇರೋದು ಕಲ್ಲು ಕುಟುಕನಿಗೆ ಮಾತ್ರ. ಹಾಗಾಗಿ ದೇವರು ತಥಾಸ್ತು ಅಂತಾನೆ. ಅವನು ಮತ್ತೆ ಆ ಬಂಡೆಯನ್ನು ಕರಗಿಸುವ ಕಲ್ಲು ಕುಟಕನ ಆಗ್ಬಿಡ್ತಾನೆ. ಅಂದರೆ ತಲೆಯೆಲ್ಲ ಸುತ್ತಿದ್ರು ಅನ್ನ ಯಾವ ರೀತಿ ಬಾಯಿಯ ಮೂಲಕ ಅನ್ನಮಯವಾಗುತ್ತೋ ಜಠರಕ್ಕೆ ಹೋಗುತ್ತೋ ಹಾಗೆ ಅವನು ಎಲ್ಲಾ ಸುತ್ತಿದ್ರು. ಭಗವಂತ ಮೊದಲು ಅವನು ಏನ್ ಮಾಡಿದ್ದ, ಕಲ್ಲು ಕುಟ್ಕನಾಗಿ ಹುಟ್ಟಿದಾಗ್ಲೇ ಒಂದು ಕೆಲಸ ಕೊಟ್ಟಿದ್ದ.
ಕೊನೆಗೇನಾದವನು ಮತ್ತೆ ಅಂಬಾರಿ ಆದ ಆನೆ ಅಂಬಾರಿ ಅವರ ಆನೆ ಆದ ಆನೆಯಿಂದ ಸೂರ್ಯ ಆದ ಸೂರ್ಯನಿಂದ ಮೋಡ ಆದ ಮೋಡದಿಂದ ಗಾಳಿ ಆದ ಗಾಳಿಯನ್ನು ತಡೆದ ಬಂಡಿಯನ್ನು ಕರಗಿಸುವಂತ ಶಕ್ತಿಯ ಬೇಡದ ಅವನು ಕಲ್ಲು ಕುಟ್ಕನೆ ಆಗಿ ಮತ್ತೆ ಪರಿಣಮಿಸಿದ. ಈ ಕಥೆಯಿಂದ ನಮಗೆ ಪ್ರಾಪ್ತವಾಗುವಂತಹ ಯುಕ್ತಿ ಏನಂದ್ರೆ ಭಗವಂತ ನಮಗೆ ಹುಟ್ಟಿದಾಗ ಕೊಡುವಂತ ಕಾಯಕ ನಮ್ಮದು, ಅದಕ್ಕೆ ವಿರುದ್ಧವಾಗಿ ವರ್ತಿಸಬಾರದು ಅನ್ನೋದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಕರ್ಮಯೋಗಿಗಳು ಯಾವತ್ತು ಫಲಾಫಲ ಬಯಸಲ್ಲ. ಭೀಷ್ಮ ಅವನು ಗೊತ್ತಿತ್ತು ಕೌರವರು ದುಷ್ಟರು ಪಾಂಡವರು ಶಿಷ್ಟರು, ಕೌರವರಲ್ಲಿ ಅಧರ್ಮ ಇದೆ ಪಾಂಡವರಲ್ಲಿ ಧರ್ಮ ಇದೆ ಅಂತ ಗೊತ್ತಿದ್ರು ಕೌರವರ ಪರವಾಗಿ ನಿಂತು ಕುರುಕ್ಷೇತ್ರದಲ್ಲಿ ಯಥೋ ಧರ್ಮ ತಥೋ ಕುರುಕ್ಷೇತ್ರದಲ್ಲಿ ಕೌರವರ ಪರವಾಗಿ ಸೇನೆಯ ಸಾರಥ್ಯ ವಹಿಸಿ ಹೋರಾಟ ಮಾಡಿದ್ದು ಆತನು ಅಲ್ಲಿ ಅರಿವಿದ್ದಾಗಿಯೂ ಆತನ ಫಲಾಫಲ ಅಲ್ಲ ಜಯಾಪಜಯ ಅಲ್ಲ, ಅವನಿಗಿದ್ದು ತನ್ನ ಕಾಯಕ ತನ್ನ ಕರ್ಮ ವ್ಯಸಗಬೇಕು, ಅದನ್ನು ಕರ್ಮ ಸಿದ್ಧ ಕರ್ಮಯೋಗಿಯಾಗಿ ಆತನು. ಹಾಗೆಯೇ ಸುನೀತ ಜಲಧಾರ ಅಥವಾ ಬೀದಿ ಗುರಿಸುವ ಸುನೀತ ಆ ವ್ಯಕ್ತಿಯನ್ನು ಬುದ್ಧ ತನ್ನ ಶಿಷ್ಯನಾಗಿ ಪರಿವರ್ತಿಸಿದ್ದು ಅದು ಬುದ್ಧನ ಕಾಯಕ, ಅದು ಗಳಿಸಿದ್ದು ಸುನೀತನ ಕರ್ಮಯೋಗದಿಂದ. ಹಾಗೆ ಬುದ್ಧ ಆಮ್ರಪಾಲಿ ಎಂಬ ಒಬ್ಬ ಸ್ಫುರದ್ರೂಪಿ ವೇಶ್ಯೆಯನ್ನು ಆಕೆಯ ಮನೆಗೋಗಿ ಆಕೆಯ ಜೀವನದ ನುಡಿಗಟ್ಟನ್ನು ತಿಳಿಸಿ ಆಕೆ ಪರಿವರ್ತನೆ ಮಾಡುವಂತ ಕಾಯಕ ಮಾಡಿದ್ದು ಅದು ತನ್ನ ಕಾಯಕ ಅಥವಾ ಕರ್ಮಯೋಗದಿಂದ ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು ಬಂಧುಗಳೇ. ಹೀಗಾಗಿ ಬಂಧುಗಳೇ ಇನ್ನು 3 ನಿಮಿಷದಲ್ಲಿ ತಮಗೆ ಈ ಒಂದು 3 ಸಿದ್ಧಾಂತ ತಿಳಿಸ್ಬಿಡ್ತೀನಿ. ಕರ್ಮ ಸಿದ್ಧಾಂತಕ್ಕೆ ಪುಷ್ಟಿದಾಯಕವಾಗಿ 3 ನಿರ್ದೇಶಾತ್ಮಕ ತತ್ವಗಳನ್ನು ಪರಿಪಾಲಿಸಬೇಕು ಬಂಧುಗಳೇ. ಅದೇನಂದ್ರೆ ಮರೆಯಬೇಡ ಮುರಿಯಬೇಡ ಮೆರೆಯಬೇಡ, ಡೋಂಟ್ ಫರ್ಗೆಟ್ ಡೋಂಟ್ ಬ್ರೇಕ್ ಆರ್ ವಯಲೇಟ್ ಡೋಂಟ್ ಅರೋಗ್ಯಂಟ್ ಆರ್ ಇನ್ಸೋಲೆಂಟ್. ಅಂದ್ರೆ ಏನ್ ಅರ್ಥ ಇದು, ಮರೆಯಬೇಡ ಅಂದ್ರೆ ನಿನ್ನ ಧರ್ಮ ಪರಿಪಾಲನೆಯ ಪುಣ್ಯದಾಯಕವಾದ ಮನುಕುಲಯುತ ಕರ್ಮವ್ಯಸಗುವುದನ್ನು ಮರೆಯಬೇಡ ಪ್ರತಿಯೊಬ್ಬ ವ್ಯಕ್ತಿನೂ. ಏನ್ ಮುರಿಯಬೇಡ, ವಾಟ್ ನಾಟ್ ಟು ಬ್ರೇಕ್ ಅಂದ್ರೆ ಇಲ್ಲಿ ಧರ್ಮ ಸೂಕ್ಷ್ಮ ಸಂದೇಶಗಳು ಮತ್ತು ಸತ್ಪಥ ಅಥವಾ ಧರ್ಮ ಪಥದ ಪರಿಪಾಲನಾ ಯುಕ್ತ ಕಾಯಕ ಅಥವಾ ಕರ್ಮ ಅಥವಾ ಕೆಲಸಗಳನ್ನು ಮಾಡಿ ಮನುಕುಲು ಹಿತ ಬಯಸುವುದನ್ನು ಮುರಿಯಬೇಡ. ಇನ್ನು ಮೆರೆಯಬೇಡ, ದುರಹಂಕಾರ ಪಡಬೇಡ ಅಂದ್ರೆ ಅಹಂಕಾರ ಪಡಬೇಡ. ಏನಾದ್ರ ಅರ್ಥ, ಡೋಂಟ್ ಬಿ ಅರೋಗ್ಯಂಟ್ ಆರ್ ಇನ್ಸೋಲೆಂಟ್ ಅಂದ್ರೆ ನಿನ್ನ ಕ್ಷಣಿಕ ತೃಪ್ತಿ ಸುಖ ಸಂತೋಷಕ್ಕಾಗಿ ಅಧಿಕಾರ ಆಡಂಬರದ ಉನ್ಮಾದಕ್ಕೋಸ್ಕರವಾಗಿ ಉದಾತ್ತ ಕರ್ಮ ವ್ಯಸಗುವಂತ ಅಂಶಗಳಿಗೆ ಅಥವಾ ಕಾಯಕಗಳಿಗೆ ತೇಜೋವಧೆ ಮಾಡಿ ನೀನು ದುರಹಂಕಾರವನ್ನು ವ್ಯಸಗಬೇಡ. ಇದು ಈ ಅಂಶಗಳನ್ನು ನಾವು ಮುಂದೆಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಕಾಯಕವನ್ನು ಮಾಡಬೇಕಾದ್ರೆ ಬಂಧುಗಳೇ ನಾವು ಎಲ್ಲಾ ಕೆಲಸಗಳಿಗೂ ನಮ್ಮ ದೇಹನೇ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಉಪಕರಣ. ಇಲ್ಲಿ ಏನ್ ಮಾಡ್ಬೇಕು ನಾವು, ಆಗ ಎಚ್ಚರಿಸ್ಬೇಕು ನಮ್ಮನ್ನ. ಯಾವ ರೀತಿ ಎಚ್ಚರಿಸ್ಬೇಕು, ನಾವು ಮಾಡೋ ಕೆಲಸಗಳು ವೆದರ್ ಯು ಐ ಆಮ್ ಡೂಯಿಂಗ್ ಗುಡ್ ಆರ್ ಬ್ಯಾಡ್ ವರ್ಕ್ಸ್, ಕೆಲಸಗಳು ಒಳ್ಳೇದು ಮಾಡ್ತೀನಿ ಕೆಟ್ಟದ್ ಮಾಡ್ತೀನಿ ಅನ್ನೋದಕ್ಕೆ ಹೇಳ್ಬೇಕು ನಾವು. ಬಿ ಕೇರ್ಫುಲ್ ಮೈ ಲಿಟ್ಲ್ ಐಸ್, ವಾಟ್ ಆರ್ ಯು ಸೀಯಿಂಗ್? ಬಿ ಕೇರ್ಫುಲ್ ಮೈ ಲಿಟ್ಲ್ ಇಯರ್ಸ್, ವಾಟ್ ಆರ್ ಯು ಇಯರಿಂಗ್? ಬಿ ಕೇರ್ಫುಲ್ ಮೈ ಲಿಟ್ಲ್ ಹ್ಯಾಂಡ್ಸ್, ವಾಟ್ ಆರ್ ಯು ಡೂಯಿಂಗ್? ಬಿ ಕೇರ್ಫುಲ್ ಮೈ ಲಿಟ್ಲ್ ಮೈಂಡ್, ವಾಟ್ ಆರ್ ಯು ಥಿಂಕಿಂಗ್? ಬಿ ಕೇರ್ಫುಲ್ ಮೈ ಲಿಟ್ಲ್ ಹಾರ್ಟ್, ವಾಟ್ ಆರ್ ಯು ಫೀಲಿಂಗ್? ಸೊ ಡೂ ಆಲ್ ವರ್ಕ್ಸ್ ಅಂಡ್ ಆಲ್ ಡ್ಯೂಟೀಸ್ ಫಾರ್ ದ ಅಪ್ರೂಟ್ಮೆಂಟ್ ಆಫ್ ಮ್ಯಾನ್ ಕೈಂಡ್ ಪರ್ಯಾವರ್ ಅನ್ನೋ ಒಂದು ವಿಚಾರ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು ಆಲ್ ಅವರ್ ಡೀಡ್ಸ್ ಅಂಡ್ ಗ್ರೀಡ್ಸ್ ದೇರ್ ಇಸ್ ಎ ಗಾಡ್ ಎಬೋ ಆಲ್, ಇದೆಲ್ಲಕ್ಕೂ ಎದುರಾಗಿ ದೇವರಿದ್ದಾರೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಕರ್ಮ ಸಿದ್ಧಾಂತ ಎಂಬ ಮಹಾಸಾಗರದಲ್ಲಿ ಎಸ್ಸಿಪ್ಪ ಪಾಟಾರ್ ಎಸ್ಐಪಿ ಸಿಪ್ ಅಂತ ಒಂದು ಗುಟುಕು ತೀರ್ಥ ಉದ್ಧಾರಣ ಕೊಡ್ತಾರಲ್ಲ, ಹಂಗೆ ಆ ಒಂದು ಗುಟುಕು ಅಥವಾ ಒಂದು ಉದ್ಧಾರಣದಷ್ಟು ವಿಚಾರಧಾರೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಪೂಜ್ಯರಾದಂತ ಡಾಕ್ಟರ್ ಮಹನೀಯರುಗಳು, ಇದರ ಒಂದು ಮಹಾನ್ ಸಾಧನೆ ಮಾಡಿದಂತ ಎಲ್ಲಾ ಕಾಯಕ ಯೋಗಿಗಳು, ಈ ಕರ್ಮ ಈ ವಿಚಾರವನ್ನು ತಿಳಿಸಿದಂತವರು ಧನಪತಿ ಸರ್ರವರೆಗೂ, ಅವರೆಲ್ಲ ಒಂದು ಬಳಗದವರೆಗೂ, ಇಲ್ಲಿವರೆಗೂ ಈ ವಿಚಾರಧಾರೆಯನ್ನು ಕರ್ಣಾಕರ್ಣಿಕೆಗಳಲ್ಲಿ ಒಂದು ಆಲಿಸಿದಂತ ಎಲ್ಲ ಸಜ್ಜನ ಬಂಧು ಭಗಿನಿಯರು ಜ್ಯೇಷ್ಠ ಶ್ರೇಷ್ಠರು ವಂದನೆಯ ಅಭಿನಂದನೆಯರು ಎಲ್ಲರಿಗೂ ಸಹ ನಾನು ಮುಗಿದ ಕೈ ಬಾಗಿದ ತಲೆಯ ತುಂಬು ಹೃದಯದಿಂದ ವಂದಿಸುತ್ತಾ ನನ್ನ ವಿಚಾರಧಾರೆಗೆ ವಿಶ್ರಾಂತಿ ಕೊಡ್ತಾ ಇದ್ದೀನಿ. ಓಂ ನಮಸ್ವಾಯ. ಸರ್ವೇ ಧನಾ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನ ಭವಂತು. ಧನ್ಯವಾದಗಳು ಮೇಡಮ್. ಬಾಳಿಗೆ ಸಮೃದ್ಧಿಯೊಂದಿಗೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀ ಡಾಕ್ಟರ್ ಜಿ ಮುನಿರಾಜು ಸರ್ ಅವರಿಗೆ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಯಾರಿಗಾದ್ರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಸೂಚನೆ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಇನ್ ಕನ್ನಡ ಅಕ್ಟೋಬರ್ 1 ಕನ್ನಡ ಭಾಷೆಯಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ಪ್ರಾಥಮಿಕ ತರಗತಿಗಳು ಪ್ರಾರಂಭವಾಗಿದೆ. ಆದ್ದರಿಂದ ಸ್ನೇಹಿತರೆ,
ಕನ್ನಡದಲ್ಲಿ ಸ್ಕೈಯೋಗ ಕಲಿಯಲು ಇಚ್ಛಿಸುವವರು ನಿಮ್ಮ ಎಲ್ಲ ಸ್ನೇಹಿತರು ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದನ್ನು ಕಲಿಯಲು ಆಸಕ್ತಿ ಉಳ್ಳವರು ಕುಂಡಲಿನಿ ಯೋಗ .edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಶ್ರೀ ಡಾಕ್ಟರ್ ಜಿ ಮುನಿರಾಜು ಸರ್ ಅವರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಸದಸ್ಯರಾದ ಶ್ರೀ ಡಾಕ್ಟರ್ ಜಿ ಮುನಿರಾಜು ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ ತಮಿಳಿನಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯಾ ಧ್ಯಾನದೊಂದಿಗೆ ಆರಂಭವಾಗಲಿದೆ. 2:30 ಇಗ್ನೋರೆನ್ಸ್ ಸೈನ್ಸ್ ಫ್ಯಾಕ್ಚುಯಲಿಸಂ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರೊಫೆಸರ್ ಶ್ರೀಮತಿ ಗೌರಿ ಮೇಡಮ್ ರವರು. ನಾಳೆ ಸಂಜೆ ಸ್ನೇಹಿತರೆ ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ 4:15 ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಕೆ. 4:55 ದೇವರು ಎಂದರೆ ಯಾರು, ಹೂ ಈಸ್ ಗಾಡ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಕಾಂತ್ ರಾಜ್ ಸರ್ ಅವರು. ಧನ್ಯವಾದಗಳು ಸ್ನೇಹಿತರೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು, ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ, ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.